ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ. ಕಪ್ಪು ಹಣ ಬೊಕ್ಕಸಕ್ಕೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಪ್ಪು ಹಣ ಅಂದರೆ ಏನು, ಈ ಹಣ ಹೇಗೆ ಉತ್ಪತ್ತಿಯಾಗ್ತದೆ ಮತ್ತು ಉತ್ಪತ್ತಿಯಾದಂತಹ ಹಣದ ವಿಲೇವಾರಿ ಹೇಗಾಗ್ತದೆ, ಸರ್ಕಾರ ಅಥವಾ ಆಡಳಿತದ ವ್ಯವಸ್ಥೆಯಲ್ಲಿ ಈ ಕಪ್ಪು ಹಣದ ಪಾತ್ರ ಏನು, ಎತ್ತ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಕಪ್ಪು ಹಣ ಬೊಕ್ಕಸಕ್ಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸ್ತಾ ಮಾಹಿತಿಗಳನ್ನು ನೀಡಲು ಇಬ್ಬರು ಪ್ರಾಜ್ಞರಿದ್ದಾರೆ. ಒಬ್ಬರು ಎಸ್ ಎಸ್ ನಾಯಕ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಳೆದ 28 ವರ್ಷಗಳಿಂದ ತನ್ನ ಸೇವೆಯನ್ನು ಮಂಗಳೂರು ಬೆಂಗಳೂರು ಮತ್ತಿತರ ಕಡೆಗಳಲ್ಲಿ ನಡೆಸ್ತಾ ಇದ್ದಾರೆ. ವಾಣಿಜ್ಯ ಪದವಿಯ ಬಳಿಕ ಮುಂಬೈಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಕಾನೂನು ಪದವಿಯನ್ನು ಪಡೆದಿದ್ದಾರೆ. ಎಸ್ ಎಸ್ ನಾಯಕ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ಬ ಪ್ರಾಜ್ಞರು ನಮ್ಮ ಜೊತೆ ಇರುವಂಥವರು ಕೆನರಾ ಬ್ಯಾಂಕ್ನ ನಿವೃತ್ತ ಜನರಲ್ ಮ್ಯಾನೇಜರ್ ಕೆ ಎಸ್ ಬಾಲಚಂದ್ರ ರಾವ್ ಅವರು. ಮುಂಬೈ, ದೆಹಲಿ ಸಹಿತ ದೇಶದ ಬಹುಪಾಲು ಪ್ರಮುಖ ನಗರಗಳಲ್ಲಿ ತನ್ನ ಬ್ಯಾಂಕಿಂಗ್ ಕ್ಷೇತ್ರದ ಸೇವೆಯ ಮೂಲಕ ಅನುಭವಗಳ ಮೂಟೆಯನ್ನು ದೊಡ್ಡದು ಮಾಡಿಕೊಂಡವರು. ವಿಶೇಷವಾಗಿ ದುಬೈ, ಲಂಡನ್ನಂತಹ ವಿದೇಶ ಪ್ರದೇಶದಲ್ಲಿಯೂ ಕೂಡ ಪ್ರತಿಷ್ಠಿತ ಕೆನರಾ ಬ್ಯಾಂಕ್ನ ಪ್ರತಿನಿಧಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವ ಉನ್ನತ ಅಧಿಕಾರದ ಹುದ್ದೆಯನ್ನು ನಿರ್ವಹಿಸಿದ ಅನುಭವಿ ಕೆ ಎಸ್ ಬಾಲಚಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು, ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳಬಹುದು. ಮೊದಲಾಗಿ ಎಸ್ ಎಸ್ ನಾಯಕ್ ಅವರನ್ನು ಪ್ರಶ್ನಿಸಬೇಕು ನಾನು. ಈ ಕಪ್ಪು ಹಣ ಅಂದರೆ ಏನು, ಏನಿದು ಕಪ್ಪು ಹಣ ಅಂತ? ಅದಕ್ಕಿಂತ ಮೊದಲು ನಾವು ಒಂದು ಇತ್ತೀಚಿನ ಬೆಳವಣಿಗೆಗಳ ಸಣ್ಣ ಝಲಕ್ಕನ್ನು ನೋಡುವುದಿದ್ದರೆ, 65,000 ಕೋಟಿ ರೂಪಾಯಿ ಹೊರಬಿತ್ತು ಕಪ್ಪು ಹಣ. ಇದುವರೆಗೆ 64,000 ಜನರಿಂದ ಕಾಳಧನ ಘೋಷಣೆ. 2017 ಸೆಪ್ಟೆಂಬರ್ 30 ಒಳಗೆ %45 ದಂಡ ಪಾವತಿಗೆ ಅವಕಾಶ ಮುಂತಾದ ಶಿರೋನಾಮಿಗಳ ಜೊತೆಗೆ ಕಪ್ಪು ಹಣದ ಆದಾಯ ಘೋಷಿಸಿಕೊಳ್ಳುವ ಯೋಜನೆಯನ್ನು ಸರ್ಕಾರ ಕಳೆದ ಜೂನ್ 1 ಆರಂಭಿಸಿತ್ತು. ಸೆಪ್ಟೆಂಬರ್ 30 ಇದಕ್ಕೆ ಕೊನೆಯ ದಿನವಾಗಿತ್ತು. ಒಟ್ಟಾರೆಯಾಗಿ 4 ತಿಂಗಳ ಕಾಲಾವಕಾಶವನ್ನು ಜನರಿಗೆ ನೀಡಲಾಗಿತ್ತು. ಈ ಯೋಜನೆಯಡಿ ವ್ಯಕ್ತಿಯೊಬ್ಬ ತನ್ನ ಘೋಷಿತ ಆದಾಯ 1 ಕೋಟಿ ರೂ ಇದೆ ಎಂದು ಘೋಷಿಸಿಕೊಂಡಲ್ಲಿ, ಅಘೋಷಿತವಾದ ಆದಾಯ ಅಷ್ಟಿದೆ ಅಂತ ಘೋಷಿಸಿಕೊಂಡಲ್ಲಿ ಆತ ತೆರಿಗೆ, ಸರ್ಚಾರ್ಜ್, ದಂಡ ಸೇರಿ ಒಟ್ಟು 45 ಲಕ್ಷ ರೂಪಾಯಿಗಳನ್ನು ಒಟ್ಟು ಅಘೋಷಿತ ಆದಾಯದ %45 ತೆರಿಗೆ ಮತ್ತು ದಂಡ ಆಗಿ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ಭಾರೀ ರಿಯಾಯಿತಿ ಅಂತ ಹೇಳಲಾಗಿದೆ. ಈ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಇದರ ಲಾಭವನ್ನು ಪಡ್ಕೊಂಡವರು 64,000 ಜನ ಭಾರತ ದೇಶದಲ್ಲಿ ಅನ್ನುವಂಥದ್ದು ವರದಿಯಾಗಿರುವ ಹಿನ್ನೆಲೆಯಲ್ಲಿ ಈ ಬಗೆಗಿನ ಮಾಹಿತಿಗಳನ್ನು ಮತ್ತಷ್ಟೇ ವಿಸ್ತೃತವಾಗಿ ಗೊಳಿಸಿಕೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮ, ನೀವಿಬ್ಬರು ಅತಿಥಿಗಳು. ಮತ್ತೊಮ್ಮೆ ನಿಮ್ಮಿಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ಕಪ್ಪು ಹಣ ಏನಿದು ಕಪ್ಪು ಹಣ ಅಂತ? ಕಪ್ಪು ಹಣ ಅಂದರೆ ನಾವಿಲ್ಲಿ ಪೇಪರಲ್ಲಿ ಕೊಡ್ತಾರೆ ಕಪ್ಪು ಹಣ ಅಂತ ಹೇಳಿದರೆ, ನಾರ್ಮಲಿ ಜನರ ತಲೆಯಲ್ಲಿ ಅನ್ಅಕೌಂಟೆಡ್ ಮನಿ ಅಂತ, ಅಂದರೆ ಟ್ಯಾಕ್ಸ್ ಕಟ್ಟದೇ ತೆರಿಗೆಯನ್ನು ತಪ್ಪಿಸಿದ ಹಣ ಅಂತ. ಆದ್ರೆ ಕಪ್ಪು ಹಣ ಅಂದ್ರೆ ಅದರ ಬಗ್ಗೆ ನಮ್ಮ ಬಾಲಚಂದ್ರ ಅವರು ಒಂದು ಡಿಟೇಲ್ ಬೇಕಾದ್ರೆ ಹೇಳ್ತಾರೆ ಸರ್. ಕಪ್ಪು ಹಣದ ಬಗ್ಗೆ ಹೇಳಿ. ಏನೇ ಕಪ್ಪು ಹಣ? ಏನೇ ಕಪ್ಪು ಹಣ ಅಂದ್ರೆ, ಒಂದು ಟ್ಯಾಕ್ಸ್ ಇವೇಡ್ ಮಾಡಿದ್ದ ದುಡ್ಡು. ಇನ್ನೊಂದೇನಂತ ಹೇಳಿದ್ರೆ, ಈಗ ಕೆಲವು ವ್ಯವಹಾರ ಇದೆ ವಿಚಾರ ಇಲ್ಲಿಗಲ್ಲ, ಈಗ ಡ್ರಗ್ ಟ್ರಾಫಿಕಿಂಗ್ ಆಗ್ಲಿ, ಡ್ರಗ್ ಹ್ಯೂಮನ್ ಟ್ರಾಫಿಕಿಂಗ್ ಆಗಲಿ, ಅಥವಾ ಇಲ್ಲಿಸಿಟ್ ಲಿಕ್ಕರ್ ಆಗಲಿ, ಈ ವ್ಯವಹಾರ ಎಲ್ಲ, ಈ ವ್ಯವಸಾಯ ಎಲ್ಲ ಕ್ಯಾಪಿಟಲ್, ಅದಕ್ಕೆ ಇನ್ವೆಸ್ಟ್ಮೆಂಟು, ಅದರದ್ದು ಇನ್ಕಮ್ಮು, ಅದೆಲ್ಲ ಆಲ್ಸೋ ಇಸ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಮನಿ. ಅದು ಕಪ್ಪು ಹಣನೇ ಅದು. ಅಲ್ಲ, ಈ ಕಪ್ಪು ಹಣ ಉತ್ಪತ್ತಿ ಆಗುವುದು ಹೇಗೆ? ಇದು ಜನರಲಿ ಹೇಗಾಗತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಮ್ಮ ದೇಶದಲ್ಲಿ ಕರಪ್ಷನ್ ಈಸ್ ಇನ್ ಲಾರ್ಜ್ ನಂಬರ್. ಕರಪ್ಷನ್ ನೀವು ನೋಡ್ತಾ ಇದ್ದೀರಿ ಎಲ್ಲ, ಈಗ ಲಾಸ್ಟ್ 5 ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಸ್ಪೆಕ್ಟ್ರಮ್ ಆಕ್ಷನ್ ಅಲ್ಲಿ, ಕೋಲ್ ಮೈನ್ಸ್ ಅಲ್ಲಿ ಎಲ್ಲ ಇಷ್ಟು ಎಲ್ಲ ಘೋಟಾಲ ಎಲ್ಲ ಆಯಿತು. ಅದೇ ಥರ ಈ ದುಡ್ಡು ಬಂದಿದ್ದು ಏನಾಗುತ್ತೆ ಅಂತ ಹೇಳಿದರೆ, ಅದು ಐಡಲ್ ಕ್ಯಾಶ್ ಆಗಿ ಇಡ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕ್ಯಾಶ್ ನೋಟ್ಸ್ ಎಲ್ಲ ಬಂಡಲ್ ಆಗಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಹೆದರಿಕೆ ಇರುತ್ತೆ, ಎಲ್ಲಿ ರೇಡ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ಒಂದು ಹೆದರಿಕೆ ಇರುತ್ತೆ.
ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರೆಲ್ಲ ಈ ತರ ಬಿಸ್ನೆಸ್ ಮಾಡೋರು ಇದ್ದಾರೆ, ಇಲ್ಲಿಗಲ್ ಬಿಸ್ನೆಸ್ ಮಾಡೋರು ಇದ್ದಾರೆ, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ದುಡ್ಡೆಲ್ಲ ಅವ್ರಿಗೆ ಕೊಡ್ತಾರೆ, ಅವ್ರು ಈ ಇಲ್ಲಿಗಲ್ ಬಿಸ್ನೆಸ್ ಈ ದುಡ್ಡನ್ನ ನಡೆಸ್ತಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಈಗ ಸರ್ ಹೇಳಿದ ಹಾಗೆ ಏನ್ ಲಾಭ ಅಂತ ಅಂದ್ರೆ, ತೆರಿಗೆ ಕಟ್ಟದೆ ತೆರಿಗೆಯನ್ನು ವಂಚಿಸಿ ಉಳಿಸುವ ಹಣ ಅಷ್ಟೇ ಲಾಭವ ಅಥವಾ ಬೇರೆ ಏನಾದರೂ? ಅಂದ್ರೆ ಲಾಭ ಅಂದ್ರೆ ಏನಂದ್ರೆ, ಕೆಲವರಿಗೆ ಈಗ ಒಂದು ಹೇಳ್ತೇವೆ ಏನಂದ್ರೆ, ಮನುಷ್ಯನಿಗೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರಾಣ ಅಂತೇಳಿ. ಜನರಿಗೆ ಏನಂತ ಹೇಳಿದ್ರೆ, ಆಚೆ ನೆಂಟ್ರ ಮನೇಲಿ ನಿಲ್ಬೇಕು, ಇಲ್ಲಿ ಅಕ್ಕಿ ಖರ್ಚಾಕ್ಬಾರ್ದು ಅಂದ್ರೆ, ಜನರಿಗೆ ದುಡ್ಡು ಬೇಕು, ಇನ್ಕಮ್ ಬೇಕು, ವೆಲ್ತ್ ಬೇಕು, ಅನುಭವಿಸ್ಲಿಕ್ಕೆ ಪ್ರಾಪರ್ಟಿ ಬೇಕು, ದೊಡ್ಡ ದೊಡ್ಡ ಕಾರ್ ಬೇಕು, ದೊಡ್ಡ ದೊಡ್ಡ ಬಂಗ್ಲೆ ಬೇಕು, ಐಷಾರಾಮಿ ಜೀವನ ಬೇಕು, ಚಿನ್ನಾಭರಣ ಬಟ್ಟೆ ಬರ ಎಲ್ಲ ರೀತಿಯಲ್ಲಿ ನಾವು ವಿಜೃಂಭಿಸಬೇಕು. ನೀವು ನೋಡಿರು ಒಬ್ರಿಗೊಬ್ರು ಒಬ್ರಿಗೊಬ್ರು ಕಾಂಪಿಟೀಷನ್. ನಮ್ಮ ಓನಿಡೆ ಟಿ ವಿ ಅವ್ರು ಕೂಡ ಹೇಳ್ತಾರೆ, ನೇಬರ್ಸ್ ಎನ್ವಿ ಮೈ ಓನರ್ಸ್ ಪ್ರೈಡ್ ಅಂತ. ಆ ರೀತಿಯೆಲ್ಲ ಆ್ಯಡ್ ಹಾಕಿ ಅನೇಕ ಆ್ಯಡ್ ನೋಡಿ ಜನರಿಗೆ, ಅವರ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿ ಬೇಕು, ನಮ್ಮ ಕೆಪಾಸಿಟಿ ನಾವು ನೋಡೋದಿಲ್ಲ, ಅವರು ತಗೊಂಡಿದ್ದು ನಮ್ಗೆ ಬೇಕು, ಅವನ ಮಗ ಮೆಡಿಕಲ್ ಮಾಡಿ ನಮ್ಮ ಮಗ ಮೆಡಿಕಲ್ ಮಾಡಬೇಕು, ಎಷ್ಟು ನನಗೆ ಕೊಟ್ಟರು ಅಡ್ಡಿಲ್ಲ. ಆ ರೀತಿ ಒಬ್ರಿಗದು ಆ ರೀತಿ ಒಂದು ಸ್ಪರ್ಧೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ತನ್ನ ಒಂದು ಇತಿಮಿತಿ ಒಳಗೆ ಒಂದು ವೆಚ್ಚವನ್ನು ಮಾಡಿ ಉಳಿದದ್ದು ಸೇವಿಂಗ್ಸ್ ಮಾಡಬೇಕು. ಈಗ ಏನಾಗಿದೆ, ಆಕ್ಚುಲಿ ಟೋಟಲ್ ಆದಾಯ ಅದರಲ್ಲಿ ವೆಚ್ಚ, ಉಳಿದದ್ದು ಉಳಿತಾಯ ಅಂತ ಲೆಕ್ಕ. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಉಳಿತಾಯದ ವಿಷಯವೇ ಇಲ್ಲ, ಟೋಟಲ್ ವೆಚ್ಚ ಆಮೇಲೆ ಆದಾಯ ಲೆಕ್ಕ ಹಾಕುದು. ಮತ್ತೆ ಉಳಿತಾಯ ಬದಲಿ ಕೆಲವು ಸಾರಿ ಮೈನಸ್ ಆದ್ರೂ ಅಡ್ಡ, ಇವತ್ತಿದು ಮಾತ್ರ ನೋಡುದು, ಈ ದೂರದೃಷ್ಟಿ ಇಲ್ಲ. ಆವಾಗ ಇಂಥದ್ದೆಲ್ಲ ಒಂದು ಸಮಸ್ಯೆ ಬರ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದಲ್ಲ, ಕಾಲು ಚಾಚಿದಷ್ಟು ಉದ್ದಕ್ಕೆ ಹಾಸಿಗೆಯನ್ನು ಎಳೆಯುದು. ಅಲ್ಲ ಹಾಸಿಗೆ ಎಳೆಯುವುದು, ಬಟ್ ಹಾಸಿಗೆ ಅಷ್ಟು ಉದ್ದ ಎಳಿಲಿಕ್ಕೆ ಆಗುದಿಲ್ಲ. ಹಾಸಿಗೆ ಹರಿಯುದು ಮತ್ತೆ. ಹೌದು, ಇಂತಹ ಸ್ಥಿತಿಯಲ್ಲಿ ಈಗ ಅಂದರೆ ನಿಜವಾಗಿಯೂ ಮನುಷ್ಯನ ಲಾಲಸೆಗಳ ಮಿತಿಯನ್ನು ದಾಟಿದ ಹಿನ್ನೆಲೆಯಲ್ಲಿ ಈ ಒಂದು ಅಕ್ರಮವಾಗಿ ಹಣವನ್ನು ಸಂಪಾದಿಸುವಂತಹ ಮನೋಭಾವ ಬೆಳೆಸಿಕೊಂಡು ಶಿಸ್ತಿಗೆ ಅಥವಾ ಒಂದು ದೇಶದ ನಾಗರಿಕ ಪ್ರಜ್ಞೆಗೆ ತಪ್ಪಿ ನಡೆಯುವಂತಹ, ಅದರಿಂದ ಏನಾದರೂ ಅಪಾಯ ಆಗ್ತದೆ ತೊಂದರೆ ಆಗ್ತದೆ ಅನ್ನುವಂತಹ ಪ್ರಜ್ಞೆ ಇದ್ದು ಮಾಡ್ತಾರಾ ಅಥವಾ ಇಲ್ಲದೆ ಮಾಡ್ತಾರಾ? ಇಗ್ನೋರೆನ್ಸ್ ಆಫ್ ಲಾವ. ನೋಡಿ, ಒಂದು ಹೇಳ್ತೇನೆ, ಇಗ್ನೋರೆನ್ಸ್ ಆಫ್ ಲಾ ಹ್ಯಾಸ್ ಗಾಟ್ ನೋ ಎಕ್ಸ್ಕ್ಯೂಸ್. ಮತ್ತೆ ಅಷ್ಟು ಇಗ್ನೋರೆನ್ಸ್ ಯಾರು ಇಲ್ಲ ಈಗಿನ ಜಮಾನದಲ್ಲಿ. ಯಾಕಂದ್ರೆ ಈಗ ಫೇಸ್ಬುಕ್ ಇರ್ಬೋದು, ಟಿವಿಯ ಇದರಲ್ಲಿರ್ಬೋದು, ಬಟ್ ಯಾವುದೇ ಒಂದು ಈಗಿನ ನಮ್ಮ ಜನರು ಇದ್ದಾರಲ್ಲ, ಅಷ್ಟು ಬುದ್ಧುಗಳು ಯಾರಿಲ್ಲ. ಹಳ್ಳಿಯಲ್ಲಿ ಕೂಡ ಆಗಲಿ ಪ್ರತಿಯೊಬ್ಬರು ಕೂಡ ಹುಷಾರಿದ್ದಾರೆ. ಅಷ್ಟು ಒಂದು ಅವಿದ್ಯಾವಂತರು, ಅಷ್ಟು ಜ್ಞಾನ ಇಲ್ಲದವರು ಯಾರಿಲ್ಲ. ಆಕ್ಚುಯಲ್ ವಿಷಯ ಏನಂತೇಳಿ ನಾನು ಹೇಳಿದಾಗೆ, ಅವರಿಗೆ ಒಂದು ಕೆಲವರಿಗೆ ಏನಂತ ಹೇಳಿದ್ರೆ, ಟ್ಯಾಕ್ಸ್ ಕಟ್ಟಲಿಕ್ಕೆ ಮನಸ್ಸುಂಟು ಮತ್ತೆ ಭಯ. ಇವತ್ತು ನಾನು ಟ್ಯಾಕ್ಸ್ ಕಟ್ಟಿದ್ರೆ ನೆಕ್ಸ್ಟ್ ಇಯರ್ ವಾಪಸ್ ನಾನು ಅದಕ್ಕಿಂತ ಜಾಸ್ತಿ ಕಟ್ಟಬೇಕಲ್ಲ. ಮತ್ತೆ ಈ ತೆರಿಗೆ ನಮ್ಮ ಡಿಪಾರ್ಟ್ಮೆಂಟ್ನವರು ಕೂಡ ಮಾಡೋದು ಹಾಗೆ, ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅಂತೇಳಿ. ಯಾರು ಟ್ಯಾಕ್ಸ್ ಕಟ್ತಾರೆ, ಯಾರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ಅವ್ರನ್ನೇ ಸಿಲೆಕ್ಟ್ ಮಾಡಿ ಸ್ಕ್ರೂಟಿನಿ ಮಾಡಿ ಅವರಿಗೆ ಫೈನ್ ಹಾಕೋದು, ಅವರಿಗೆ ಸ್ಕ್ರೂಟಿನಿ ಮಾಡೋದು, ಅವರಿಗೆ ಜಾಸ್ತಿ ಉಪದ್ರವ ಕೊಡೋದು, ಅವರಿಗೆ ರೈಡ್ ಇಂಥದ್ದೆಲ್ಲ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟದವರ ಸುದ್ದಿಗೆ ಅಷ್ಟು ಗೋಜಲಿಗೆ ಹೋಗುದಿಲ್ಲ ಸರ್. ಆದ್ರೆ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾಳೆ ನಾವು ಕಟ್ಟಿ ಯಾಕೆ ಸಿಕ್ಕಿ ಬೀಳುದು, ಅದ್ರ ಮೇಲೆ ಸುಮ್ಮನಿರುವ, ಬಂದಾಗ ನೋಡಿಕೊಳ್ಳುವ ಅಂತ, ಆಮೇಲೆ ನೋಡುವ ಅಂತ. ಹೌದು, ಅಂದ್ರೆ ಅದನ್ನು ಜಾರಿಸುವ ಸ್ಕಿಪ್ಪಿಂಗ್ ಮೈಂಡ್ ಸೆಟ್. ಮತ್ತೆ ಮತ್ತೆ ನಮ್ಮ ಕಾನೂನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಗೊತ್ತಿದೆ ನಾವು ಏನಾದ್ರೂ ಬಂದ ನಾಳೆ ಇಲ್ಲನ್ನ ನಾವು ತಪ್ಸ್ಕೊಳ್ಬಹುದು. ಹೌದು, ಏನಾದ್ರು ಮಾಡಬಹುದು. ಆತರ ಸ್ಟ್ರಿಕ್ಟ್ ಲಾಸ್, ಸ್ಟ್ರಿಕ್ಟ್ ಡಿಟರೆನ್ಸ್ ಇಲ್ಲ, ಪನಿಷ್ಮೆಂಟ್ ಇಲ್ಲ. ಸರ್, ಈಗ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಕಟ್ಟಬೇಕು ಅನ್ನುವಂಥದ್ದು ಆಡಳಿತಕ್ಕೆ ವ್ಯವಸ್ಥೆಗೆ, ನಾವು ಇತಿಹಾಸಗಳಿಂದ ಇದನ್ನು ಗಮನಿಸ್ತಾ ಬಂದಿದ್ದೇವೆ. ರಾಜರು ಬೇರೆ ಬೇರೆ ರೀತಿಯಲ್ಲಿ ತೆರಿಗೆಗಳನ್ನು ವಿಧಿಸ್ತಾ ಇದ್ರು, ಆಮೇಲೆ ಪ್ರಜಾಪ್ರಭುತ್ವದ ಆಡಳಿತದಲ್ಲಿಯೂ ಈ ತೆರಿಗೆ ವಿಧಿಸುವಂಥದ್ದು. ಈಗ ನಾವು ಇಲ್ಲಿ ಗಮನಿಸಿದ ಹಾಗೆ 45% ದಂಡ ಪಾವತಿಗೆ ಅವಕಾಶ ಅಂತ ಹೇಳಿದರೆ, ಅಂದರೆ ಸಂಪಾದನೆಯ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ, 45%ನಷ್ಟು ದಂಡವಾಗಿ ಕೊಡಬೇಕು ಅಂತ. ಬಹಳ ದೊಡ್ಡ ಮೊತ್ತ ಅಂತ ಆಗ್ಲಿಲ್ವಾ ಇದು ಸಂಪಾದನೆಯಲ್ಲಿ? ಇಲ್ಲ, ಬಟ್ ಆಕ್ಚುಲಿ ಅವರು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿದ್ರೆ ಮ್ಯಾಕ್ಸಿಮಮ್ ಈಗ ಟ್ಯಾಕ್ಸೇಷನ್ ಲೆವೆಲ್ ಇಸ್ 30%. ಹೌದು, 30% ಟ್ಯಾಕ್ಸ್. ಈಗ ಒಂದು ಟೈಮ್ ಅಲ್ಲಿ ಟ್ಯಾಕ್ಸೇಷನ್ ಇಂಡಿಯಾಲಿ ಬಹಳ ಹೆಚ್ಚಿಗೆ ಇತ್ತು, ಎಷ್ಟು ಆಲ್ಮೋಸ್ಟ್ 60% ಪ್ಲಸ್ 15% ಸರ್ಚಾರ್ಜ್ ಇತ್ತು ಅಟ್ ಒನ್ ಟೈಮ್. ಈ ಬ್ಲ್ಯಾಕ್ ಮನಿ ಸ್ಟಾರ್ಟ್ ಆಗಿದ್ದು ಆ ಟೈಮಲ್ಲಿ, ಬಿಕಾಸ್ ಏನಾಯ್ತು ಅಂತ ಹೇಳಿದ್ರೆ, ಬಿಸ್ನೆಸ್ ಮ್ಯಾನ್ ಎಲ್ಲ ದೇ ಥಾಟ್, ಈಗ ನಾವು ಇಷ್ಟೆಲ್ಲ ಮಾಡಿ ಎಲ್ಲ ಟ್ಯಾಕ್ಸ್ ಕಟ್ಟೋದಾದ್ರೆ ನಮ್ಗೇನು, ನಾವಿಷ್ಟು ಶ್ರಮ ಪಡ್ತೀವಿ, ಇಷ್ಟೆಲ್ಲ ಹೌದು ಎಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೇನು. ಅಲ್ಲಿಂದ ಶುರು ಆಗಿತ್ತು.
ಬಟ್ ಗವರ್ಮೆಂಟ್ ಆಲ್ಸೋ ರಿಯಲ್ ಲೇಟರ್ ಆನ್ ರಿಯಲೈಸ್ಡ್ ಅವರೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಲ್ಲ ಕಮ್ಮಿ ಮಾಡಿ ಈಗ ಇಟ್ ಈಸ್ ಅಟ್ ಅ ವೆರಿ ಗುಡ್ ಲೆವೆಲ್. ಆಕ್ಚುಲಿ ಟು ಟೆಲ್ ಯು, ಇಂಡಿಯಾಲಿ ಈಗ ಟ್ಯಾಕ್ಸ್ ರೇಟ್ಸ್ ಇದೆ ಅಲ್ಲ, ಇಂಟರ್ನ್ಯಾಷನಲಿ ನೀವು ನೋಡಿದ್ರೆ ವಿ ಆರ್ ಒನ್ ಆಫ್ ದ ಲೋಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಕಂಟ್ರೀಸ್. ಬಟ್ ಅನ್ಫಾರ್ಚುನೇಟ್ಲಿ ಇನ್ ಇಂಡಿಯಾ 125 crore ಆಫ್ ಪೀಪಲ್ ಆರ್ ದೇರ್, ಬಟ್ ಟ್ಯಾಕ್ಸ್ ಪೇಯಿಂಗ್ ಪೀಪಲ್ ಆರ್ ಜಸ್ಟ್ ಅಬೌಟ್ 2 crore. ಅಲ್ಲ ಅದಕ್ಕೆ ಒಂದು ಸ್ಟಾಟಿಸ್ಟಿಕ್ಸ್ ಉಂಟು ನಮ್ಮ ಇಂಡಿಯಾದ ಮತ್ತೆ ಅಮೇರಿಕಕ್ಕೆ ನಾವು ಹೋಲಿಸಿದ್ರೆ. ಈಗ ಅಮೇರಿಕದ ಇಕೊನಾಮಿ ಅಷ್ಟು ಅಭಿವೃದ್ಧಿ ಯಾಕೆ ಆಗಿದೆ, ಇಂಡಿಯಾದ ಇಕೊನಾಮಿ ಇಷ್ಟು ಯಾಕೆ ಕಮ್ಮಿ ಆಗಿದೆ, ನಾನೊಂದು ಜಸ್ಟ್ ಒಂದು ಸ್ಟಾಟಿಸ್ಟಿಕ್ಸ್ ಒಂದು ಕಲೆಕ್ಟ್ ಮಾಡಿದ್ದು. ಯು ಎಸ್ ಎದು ಪಾಪ್ಯುಲೇಷನ್ 32.41 crore, ವೆರಾಸ್ ಟ್ಯಾಕ್ಸ್ ಪೇಯರ್ಸ್ ಆರ್ ಅರೌಂಡ್ 24.3 crore. ಪೀಪಲ್ ಆರ್ ಪೇಯಿಂಗ್ ಟ್ಯಾಕ್ಸ್ ಅಂದರೆ ಅರೌಂಡ್ 75% ಆರ್ ದಿ ಟ್ಯಾಕ್ಸ್ ಪೇಯರ್ಸ್ ಇನ್ ಯು ಎಸ್. ಅದೇ ನಮ್ಮ ದೇಶದಲ್ಲಿ ಓನ್ಲಿ 5.5% ಅರೌಂಡ್ 7 crore ಎಸ್ ಎಸ್ ಸಿಸ್. 7 crore ಪೀಪಲ್ ಅಲ್ಲ, ಪೀಪಲ್ ಮತ್ತೆ ಎಸ್ ಎಸ್ ಸಿ ವ್ಯತ್ಯಾಸ ಉಂಟು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎಸ್ ಎಸ್ ಸಿ ಅಂದ್ರೆ ಕಂಪನಿ ಉಂಟು, ಫರ್ಮ್ ಉಂಟು, ಎಚ್ ಯು ಎಫ್ ಉಂಟು, ಇಂಡಿವಿಜುವಲ್ ಉಂಟು, ಟ್ರಸ್ಟ್ ಉಂಟು, ಎಲ್ಲ ಬಂದು 7 crore ಜನ ಟ್ಯಾಕ್ಸ್ ಕಟ್ಟಲ್ಲ, ಅದಕ್ಕಿಂತ ಕಮ್ಮಿ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನ್ಯಾಚುರಲಿ ಆವಾಗ ಏನಾಗ್ತದೆ ನಮ್ಮ ದೇಶಕ್ಕೆ, ಅದು ತುಂಬಾ ಒಂದು ಏನಂತ ಒಂದು ಅಭಿವೃದ್ಧಿಗೆ ಸಾಕಾಗುದಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ ತುಂಬಾ ಹೈ ಉಂಟು. ನಮ್ಮ ಗವರ್ಮೆಂಟ್ ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಮ್ಗೆ ಒಳ್ಳೆ ರೋಡ್ ಕೊಡ್ಬೇಕು. ಫಾರಿನ್ ಹೋಗಿ ಬರ್ತಾರೆ, ಅಯ್ಯೋ ಅಲ್ಲಿ ರೋಡ್ ಎಷ್ಟು ಒಳ್ಳೇದುಂಟು, ಅಲ್ಲಿ ಇದು ಎಷ್ಟು ಒಳ್ಳೇದುಂಟು, ಅಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಒಳ್ಳೆ, ಭಾರಿ ಎಲ್ಲ ಒಳ್ಳೇದುಂಟು. ಬಟ್ ನಮ್ಮಲ್ಲಿ ಬಂದ್ರೆ ಏನು ಇಲ್ಲ, ಇಷ್ಟು ಕಲೆಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ ಅಣ್ಣ, ಈಗೆಲ್ಲ ಲೂಸ್ ಸ್ಟಾಕ್ ಮಾಡ್ತಾರೆ. ಬಟ್ ಆಕ್ಚುಲಿ ನಾನು ಹೇಳ್ತೇನೆ, ನಮ್ಮಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್, ಎಲ್ಲರೂ ಯಾರು ಟ್ಯಾಕ್ಸ್ ಪೇ ಬ್ರಾಕೆಟ್ ಅಲ್ಲಿ ಬರ್ತಾರೆ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ದೇಶ ನಮ್ಮ ಅಮೇರಿಕಕ್ಕಿಂತ ಒಳ್ಳೆ ಇಕಾನಮಿ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ಟ್ಯಾಕ್ಸ್ ಕಟ್ಟುವುದರಿಂದ ಏನು ಲಾಭ ಅಂತ, ಈಗ ಸರ್ ಹೇಳಿದ ಹಾಗೆ ಟ್ಯಾಕ್ಸ್ ಕಟ್ಟುವುದು, ನಾವು ಉತ್ಪಾದನೆ ಒದ್ದಾಟ ಎಲ್ಲ ಮಾಡಿದ್ದು ಕಟ್ಟುವುದಾದ್ರೆ ನಮಗೇನು ಉಳಿಯಿತು ಅನ್ನೋ ಭಾವಕ್ಕೆ ಕಟ್ಟಲಿಲ್ಲ, ಕಟ್ಟದೆ ಉಳಿಸ್ಕೊಂಡ್ರು. ಯಾರು ಕಟ್ಟದೆ ತೆರಿಗೆ ತಪ್ಪಿಸ್ಕೊಂಡ್ರು ಅವರಿಗೆ ಒಂದಲ್ಲ ಒಂದು ಕಾಲದಲ್ಲಿ, ಈಗ June 1 September 30 ಬಂದ ಹಾಗೆ 10 ಹಿಂದೆ 10 ಮುಂದೆ ಬಂದೇ ಬರ್ತದೆ, ಇವತ್ತಲ್ಲದಿದ್ದರೆ ನಾಳೆ. ಕಟ್ಟಿಸ್ಕೊಂಡವರಿಗೆ ಏನು ಲಾಭ, ಮತ್ತು ತೆರಿಗೆ ಕಟ್ಟಿದರೆ ಏನು ಲಾಭ, ಕಟ್ಟಿದಷ್ಟು ಅಮೌಂಟ್ ನಷ್ಟ ಆಗುದಲ್ಲ, ಕಟ್ಟಿದರೆ ಏನು ಲಾಭ? ಇಲ್ಲ ನಷ್ಟ ಅಂದರೆ ನೋಡಿ, ಒಂದು ವಿಷಯ ಹೇಳ್ತೇನೆ, ಈಗ ಕದ್ದು ಮುಚ್ಚಿ ವ್ಯವಹಾರ ಮಾಡಬೇಕಿತ್ತು ಅವರು. ಈಗ ಯಾವುದು ಬ್ಲ್ಯಾಕ್ ಮನಿ ಇದ್ರೆ ಯಾವುದು ನೀವು ಲೈಮ್ ಲೈಟಿ ಬರುವಾಗಿಲ್ಲ, ಹೆದರಿ 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 ಇದ್ರೆ ಕದ್ದು ಮುಚ್ಚಿ ವ್ಯವಹಾರ ಮಾಡ್ಬೇಕು. ಯಾವಾಗ ರೈಡ್ ಆಗ್ತದ, ಯಾವಾಗ ಏನಾದರೂ ಈಗ ಕಳ್ಳ ಸತ ಕೊಂಡೋದ್ರೆ ಯಾರಾದರೂ ಒಂದು ಇದಾದ್ರೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಕೌಂಟ್ ಅಲ್ಲೇ ಇಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಪ್ರತಿಯೊಂದಕ್ಕೆ ಎದುರು 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 ಅವರು ಇದು ಮಾಡ್ಬೇಕು. ಮತ್ತೆ ನ್ಯಾಚುರಲಿ ಏನಾಗ್ತದೆ, ಅದು ಒಂದು ಸರ್ವಜ್ಞನ ಒಂದು ವಚನ ಉಂಟು ಏನಂದ್ರೆ, ಉಳ್ಳಲ್ಲಿ ಉಣಲಿಲ್ಲ ಉಳ್ಳಲ್ಲಿ ಉಡಲಿಲ್ಲ ಉಳ್ಳಲ್ಲಿ ದಾನ ಕೊಡಲಲ್ಲದವ ನಡವೆ ಕಳ್ಳಗೆ ರಪ್ಪಗೆ ಸರ್ವಜ್ಞ ಅಂತೆ. ಒಂದೇ ಕಳ್ಳ ಕೊಂಡೋಗ್ತಾನಂತೆ, ಒಂದೇ ರಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಅವ್ರು ಕೊಂಡೋಗ್ತಾರಂತೆ. ಅದಕ್ಕೆ ಏನಂತ ಹೇಳಿದ್ರೆ, ಅದೇ ನೀವು ಟ್ಯಾಕ್ಸ್ ಕಟ್ಟಿ ಒಮ್ಮೆ ನಿಮ್ದು ಹಣ ಅದು ಲೈಮ್ ಲೈಟ್ ಬಂದ್ರೆ ಬ್ಯಾಂಕ್ ಅಲ್ಲಿ ನೀವು ಧೈರ್ಯವಾಗಿ ಡೆಪಾಸಿಟ್ ಮಾಡಬಹುದು, ಮತ್ತೆ ಆ ವ್ಯವಹಾರ ತಗೊಳ್ಬಹುದು, ಮತ್ತೆ ನೀವು ನಿಮ್ಗೆ ಹೇಗ್ ಬೇಕೋ ಆ ರೀತಿ ನೀವು ದಿಲ್ದಾರ್ ಅಂತ ಹೇಳ್ತಾರೆ ಖರ್ಚು ಮಾಡಬಹುದು, ಯಾರಿಗೂ ಹೆದರ್ಬೇಕಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಮನಿ ಬಿಗೇಟ್ಸ್ ಮನಿ. ಒಂದ್ಸಾರಿ ನಿಮ್ಮ ಹತ್ರ ಹಣ ಅಕೌಂಟ್ ಅಲ್ಲಿ ಇದ್ರೆ, ನಾವು ಯಾವಾಗಲೂ ನಮ್ಮಲ್ಲಿ ಯಾರಾದ್ರೂ ಬಂದು ಅಡ್ವೈಸಿಗೆ ಬಂದ್ರೆ ನಾವು ಹೇಳುದು, ಆದಷ್ಟು ನೀವು ತೆರಿಗೆ ಪಾವತಿಸಿ ನೀವು ಅಕೌಂಟ್ ಅಲ್ಲಿ ವ್ಯವಹಾರ ಮಾಡಿ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ನಾನು ಬಾಲಕೃಷ್ಣ ಅಂತ, ಉಡುಪಿಯಿಂದ. ಹೇಳಿ ಬಾಲಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಪ್ಪು ಹಣ ಬೊಕ್ಕಸಕ್ಕೆ ಅನ್ನುವ ಚರ್ಚೆಯಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಹಲೋ, ಹೌದು ಮಾತಾಡ್ತಿದ್ದೇನೆ. ಹಾಂ, ಎಸ್ ಎಸ್ ನಾಯಕ್ ಅವರಿದ್ದಾರೆ, ಆಮೇಲೆ ಕೆ ಎಸ್ ಬಾಲಚಂದ್ರ ರಾವ್ ಅವರಿದ್ದಾರೆ. ಹಲೋ, ಮಾತಾಡಿ ಬಾಲಕೃಷ್ಣ ಅವರೇ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಸರ್ ಈಗ ನಮಸ್ಕಾರ ಬಾಲಚಂದ್ರ ಅವರಿಗೆ ಮತ್ತೆ ಎಸ್ ಎಸ್ ನಾಯಕ್ ಅವರಿಗೆ. ನಮಸ್ಕಾರ. ಈಗ ನಮ್ಮ ಕಪ್ಪು ಹಣ ಮೂಲವನ್ನ ನಾವು ಸ್ವಲ್ಪ ಇದ್ರ ಬಗ್ಗೆ ಶೋಧನೆ ಮಾಡ್ಬೇಕಾಗ್ತದೆ. ಬಾಲಕೃಷ್ಣ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ನೀವು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿದ್ರೆ ನಿಮ್ಮ ಧ್ವನಿ ಕೇಳುತ್ತೆ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸರ್ ನಿಮ್ದು. ಹಲೋ ಹಲೋ ಸರ್, ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ, ಕಂಟಿನ್ಯೂಸ್ ಆಗಿ ಮಾತಾಡಿ. ನೋಡಿ, ಈಗ ಈ ಸರ್ಕಾರದ ಅಧಿಕಾರಿಗಳು ಸರ್, ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತಾ ಇಲ್ಲ. ಅವರಿಗೆ ಒಂದು ವಿಶೇಷವಾಗಿ ಒಂದು ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಅದರಿಂದ ಅವರಿಗೆ ಲಂಚ ಮತ್ತೆ ಇನ್ನಿತರ
ಅವಕಾಶವನ್ನು ಅವರು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಕಪ್ಪು ಹಣವನ್ನ ಉಂಟು ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳೇ ಕಾರಣರಾದಾಗ ಸರ್ಕಾರಿ ಅಧಿಕಾರಿಗಳಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಏನಾದರೂ ಕಾನೂನು ಅಥವಾ ಕ್ರಮವನ್ನ ನೀವು ವಿಷಯ ಏನಂದ್ರೆ ಸರ್ಕಾರಿ ಅವರು ಅಧಿಕಾರಿಗಳೇ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ, ಆದ್ರೆ ಯಾರು ಪ್ರೋತ್ಸಾಹ ಮಾಡುದಿಲ್ಲ, ಯಾವುದೇ ಅಧಿಕಾರಿಗಳು ಕಪ್ಪು ಹಣಕ್ಕೆ ಪ್ರೋತ್ಸಾಹ ಮಾಡುದಿಲ್ಲ. ಮತ್ತೆ ಪ್ರತಿಯೊಂದು ಕಡೆಯಲ್ಲಿ ಏನಂದ್ರೆ ಎಕ್ಸೆಪ್ಷನ್ ಎಲ್ಲ ಕಡೆಯಲ್ಲೂ ಉಂಟು, ಎಲ್ಲ ಫೀಲ್ಡ್ ಅಲ್ಲಿ ಉಂಟು. ಬಟ್ ನಾರ್ಮಲಿ ಏನಂತ ಹೇಳಿದ್ರೆ ಒಂದು ಹೇಳ್ತೇನೆ ನಾನು, ಬೇರೆ ಯಾವುದೇ ಡಿಪಾರ್ಟ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಪ್ರಿಷಿಯೇಬಲ್ ಏನಂದ್ರೆ ಹ್ಯಾಟ್ಸ್ ಆಫ್ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನೀವು ಯೋಗ್ಯ ವ್ಯಕ್ತಿ, 100% ಟ್ಯಾಕ್ಸ್ ಪೇಯರ್, ಅದು ನಿಮಗೆ ಸೆಲ್ಯೂಟ್. ಪ್ರತಿ ಸಾರಿ ನಾವು ಒಳ್ಳೆ ಆದಾಯ ಘೋಷಿಸಿದವರಿಗೆ ಸನ್ಮಾನ ಸಹಿತ ಮಾಡ್ತಾರೆ, ಆ ಮಟ್ಟಿಗೆ ಒಂದು ಸಂದೇಹವೇ ಇಲ್ಲ. ಮತ್ತೆ ಕರೆಕ್ಟ್ ಇದ್ದವರಿಗೆ ಯಾವುದೇ ತೊಂದರೆ ಇನ್ಕಮ್ ಟ್ಯಾಕ್ಸ್ನವರು ಕೊಡುವುದಿಲ್ಲ. ಮತ್ತೆ ಅಧಿಕಾರಿಗಳು ಅದಕ್ಕೆ ಕುಮ್ಮಪ್ಪ ಕೊಡ್ತಾರೆ ಅಥವಾ ಅವರು ಇದು ಮಾಡ್ತಾರೆ ವ್ಯತ್ಯಾಸ ಮಾಡಿದ್ರೆ ಅವರು ಅನುಭವಿಸ್ತಾರೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ ಒಂದು ವಿರಾಮದ ಬಳಿಕ. ಪ್ರಿಯ ವೀಕ್ಷಕರೇ, ಇದೀಗ ಕಪ್ಪು ಹಣ ಬೊಕ್ಕಸಕ್ಕೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ಬಳಿಕ ನಿಮ್ಮ ಚರ್ಚೆಗಳ ಜೊತೆಗೆ ಅತಿಥಿಗಳ ಸಲಹೆಗಳ ಜೊತೆಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಪ್ಪು ಹಣ ಬೊಕ್ಕಸಕ್ಕೆ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಎಸ್ ಎಸ್ ನಾಯ್ಕ ಅವರು, ಕೆ ಎಸ್ ಬಾಲಚಂದ್ರ ರಾವ್ ಅವರು ಅತಿಥಿಯಾಗಿ ಭಾಗವಹಿಸಿ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಕಪ್ಪು ಹಣ ಹೇಗೆ, ಏನು, ಎತ್ತ, ಆಮೇಲೆ ಜನಸಾಮಾನ್ಯರಿಗೆ ಇದರಿಗೆ ಆಗಬಹುದಾದಂತಹ ಲಾಭ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದು. ಯಾವ ಲಾಭ ಇದೆ ಅಂತ ಅದಕ್ಕಿಂತ ಮುಂದೆ ಒಂದು ಕರೆ ಇದೆ, ಆ ಕರೆಯನ್ನು ಮಾತಾಡಿಕೊಂಡು ನೀವು ಉತ್ತರಿಸಬೇಕಿದೆ. ಎಸ್ ಎಸ್ ನಾಯ್ಕ ಅವರೇ, ಹಲೋ ಹಲೋ ಹಲೋ, ಐ ವಾಂಟ್ ಟು ಟಾಕ್ ವಿತ್ ಎಸ್ ಎಸ್ ನಾಯ್ಕ, ಒನ್ ಕ್ವೆಶ್ಚನ್ ರಿಗಾರ್ಡಿಂಗ್. ಪ್ಲೀಸ್ ಕ್ಯಾರಿ ಆನ್. ಯಾ, ಡು ಯು ಕನೆಕ್ಟ್ ಹಿಮ್? ಯಾ, ಹಿ ಇಸ್ ಆನ್ಲೈನ್, ಯು ಕ್ಯಾನ್ ಟಾಕ್ ಟು ಹಿಮ್. ಹಲೋ ಹಲೋ, ಐ ಕ್ಯಾನ್ ಹಿಯರ್. ಹಲೋ ಸರ್, ಐ ಆಮ್ ಭಾಸ್ಕರ್ ಫ್ರಮ್ ಬ್ಯಾಂಕ್ ಆಫ್ ಬರೋಡಾ ಸೀನಿಯರ್ ಮ್ಯಾನೇಜರ್. ಐ ಕ್ಯಾನ್, ಓಕೆ, ವೆಲ್ಕಮ್ ವೆಲ್ಕಮ್, ಯು ಕ್ಯಾನ್ ಆಸ್ಕ್. ಹಲೋ ಹಲೋ, ಪ್ಲೀಸ್ ಆಸ್ಕ್, ಐ ಕ್ಯಾನ್ ಹಿಯರ್. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ಸೇಶಸ್ ನಾಯಕ್? ಯಾ ಯಾ, ಐ ಆಮ್ ಸ್ಪೀಕಿಂಗ್, ಐ ಆಮ್ ಸ್ಪೀಕಿಂಗ್, ಯು ಕ್ಯಾನ್ ಟಾಕ್, ಐ ಕ್ಯಾನ್ ಹಿಯರ್. ಓಕೆ, ಐ ವುಡ್ ಲೈಕ್ ಟು ನೋ ಹೌ ಟು ಗೆಟ್ ಬೆಟರ್ ರೆಸ್ಪಾನ್ಸ್ ಫಾರ್ ಡಿಕ್ಲರೇಷನ್ ಆಫ್ ಫರ್ದರ್ ಮೋರ್ ಬ್ಲಾಕ್ ಮನಿ. ವಾಟ್ ಕುಡ್ ಬಿ ದಿ ಸೋರ್ಸ್ ಆಫ್ ಆಕ್ಷನ್ ಟು ರಿಡ್ಯೂಸ್ ದಿ ಟ್ಯಾಕ್ಸ್ ಬ್ರಾಕೆಟ್ ಆರ್ ಎನಿ ಅದರ್ ಆಲ್ಟರ್ನೇಟಿವ್ ಟು ಕಮ್ ಔಟ್ ವಾಲಂಟರಿಲಿ? ಕುಡ್ ಯು ಪ್ಲೀಸ್ ಕ್ಲಾರಿಫೈ ದಿಸ್? ಸರ್ ಸರ್, ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್ ವಿತ್ ಸಮ್ ಮೋರ್ ಕ್ಲಾರಿಫಿಕೇಶನ್? ನಾವು ಅರೌಂಡ್ 65,000 ಕ್ರೋರ್ಸ್ ಹ್ಯಾವ್ ಬೀನ್ ರಿಸೀವ್ಡ್ ಆಸ್ ಬ್ಲಾಕ್ ಮನಿ ಡಿಕ್ಲರೇಷನ್. ಕರೆಕ್ಟ್, ಓಕೆ, ಕ್ಯಾನ್ ವಿ ಕನ್ಸಿಡರ್ ಆಸ್ ಎ ಗುಡ್ ರೆಸ್ಪಾನ್ಸ್? ಆಕ್ಚುಲಿ ಫಾರ್ ದ ಟೈಮ್ ಬೀಯಿಂಗ್ 65,000 ಕ್ರೋರ್ ಇಸ್ ವೆರಿ ಗುಡ್ ರೆಸ್ಪಾನ್ಸ್, ಬಿಕಾಸ್ ಇನ್ 1997 ವೆನ್ ದಟ್ ವಿಡಿಐ ಸ್ಕೀಮ್ ದೇ ಇಂಟ್ರೊಡ್ಯೂಸ್ಡ್ ದಟ್, ಐ ಥಿಂಕ್ ವೆನ್ ಕಂಪೇರ್ ಟು ದಟ್ ನೌ ದಟ್ ಈಸ್ ಎ ವೆರಿ ಗುಡ್ ರೆಸ್ಪಾನ್ಸ್, ಆಲ್ಮೋಸ್ಟ್ ಆಲ್ ಡಬಲ್, ಮೋರ್ ದನ್ ಡಬಲ್. ಅಂಡ್ ಮೋರ್ ದನ್ ದಟ್ ಟೈಮ್ ಇಟ್ ವಾಸ್ ಓನ್ಲಿ 30% ಟ್ಯಾಕ್ಸ್, ನೋ ಪೆನಾಲ್ಟಿ, ನೋ ಫೈನ್ ಅಂಡ್ ಆಲ್. ನೌ 30% ಟ್ಯಾಕ್ಸ್, 7.5% ಸೆಸ್, ದಟ್ ಕೃಷಿ ಕಲ್ಯಾಣ ಸೆಸ್, 7.5% ಪೆನಾಲ್ಟಿ. Can we how to get better response for declaration of lakh money? Now declaration time is already over, 30th September already over. Now there is no provision for declaring black money now.
But one thing is possible, if any assets or income or any wealth acquired after 1/4/2015, we can file the return of 2015-16 year ending, that is 16-17 assessment year, or whatever income, wealth or tax generated during the current year also can be declared in next financial, this financial year. But if it is before 1st April 2015, now you cannot declare that declaring provision, and that time is already over. So you cannot declare if anybody wants to declare now. No, because already time, sufficient time they have given. Unless government again extends the time, it is not possible. Are giving some more time? That is not in my hand. Now, as per the provision, this is the thing. No, the government may extend the date. We can hope, but Mr. S.S. Naik cannot declare, I think. Okay. No, I cannot tell regarding that. I want to order the order, maybe, sir. Okay. No, the thing is, you can... Further declaration. Before 1/4/2000... By the government. No, government, that we cannot ask. But if they do that again, I think definitely, according to my opinion, now 65,000 crore, even though it is good, it is a really welcome thing. But I think if they extend another 6 months, definitely double than this, government can definitely get. Because I will tell you, whatever declaration has come, I think not more than even 10% of whatever black money in the country. Okay, yeah, thank you. Let me give one more chance. One question to the public, because they have come. Okay, let's but request. As per the provision, it is not there. As but let the us, if you hope for that, that is a, definitely there will be more response. Well, that much That will be well and good for both the sides, even government as well as the correct. General public. Correct. Thank you, sir. Thank you for calling. And let's hope we will have some 6 more months extended. Yeah, at least in the next financial year, we may extend. Oh, you want to still 6 more months. Okay. Anyway, good luck. No, thank you. There is no... As you said, this financial is over. The time is over. We may expect the next financial year. Okay, let's hope. Thank you for calling. Idu bahala bahala pramukhavadanta... Alla, janrudu, yen aagta andre, janrudu ondu problem untu, yen anta helidre. ಅವ್ರಿಗೆ ಒಂದು ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟ ಕೂಡಲೇ ಈಗ ಕೂಡ ನಾವು ನೋಡ್ತೇವಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲಿಂಗಿಗೆ 31st ಜುಲೈ ಇಸ್ ದ ಲಾಸ್ಟ್ ಡೇಟ್ ಫಾರ್ ಇಂಡಿವಿಜುವಲ್ ದೋಸ್ ಹು ಆರ್ ನಾಟ್ ಎಂಟೈಟಲ್ ಟು ಟ್ಯಾಕ್ಸ್ ಆಡಿಟ್. ಆಯ್ತಾ, ಇಂಡಿವಿಜುವಲ್ ಅಥವಾ ಬೇರೆ ಎನಿ ಎಸ್ಎಸ್ಸಿಸ್. ಟ್ಯಾಕ್ಸ್ ಆಡಿಟ್ ನಾವು 30th ಸೆಪ್ಟೆಂಬರ್. ಜನರ ಪ್ರಾಬ್ಲಮ್ ಏನಂದ್ರೆ 31st ಜುಲೈ ಅಂದರೆ ಲಾಸ್ಟ್ ಡೇ, ಅದರ ಮುಂಚೆ ಒಂದಿನ ದಿನ ಮುಂಚೆ ಎರಡು ದಿನ ಮುಂಚೆ ಬರ್ತಾರೆ. 30th ಸೆಪ್ಟೆಂಬರ್ ಅಂತ ಹೇಳಿದ್ರೆ ಅದು ಕೂಡ ಟ್ಯಾಕ್ಸ್ ಆಡಿಟ್ ಲಾಸ್ಟ್ ಮಿನಿಟ್ ಬರ್ತಾರೆ. ಮತ್ತೆ ಅದು ಬ್ಯಾಂಕ್ ಬಂದಿತ್ತು ನಂದು, ಅದು ಹ್ಯಾಂಗ್ ಆನ್ ಆಯ್ತು, ಅದಾಯ್ತು. ಸಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಟಿ ದ ಲಾಸ್ಟ್, ಬೆಟರ್ ಟು ವಿ ಶುಡ್ ಪ್ಲಾನ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಸೊ ದಟ್ ಈಸಿಲಿ ವಿ ಕ್ಯಾನ್ ಡೂ ದ ಥಿಂಗ್ಸ್. ಅದರ್ವೈಸ್ ಅನ್ನೆಸಸರಿ ಇಟ್ ಇಸ್ ಅ ಟೆನ್ಷನ್. ಬಟ್ ದಿಸ್ ಟೈಮ್ ದಿಸ್ 65,000 crores ಯಾವುದು ಕಲೆಕ್ಟ್ ಆಗಿದೆ ನೋಡಿ, ಇಟ್ ಈಸ್ ಅ ಗುಡ್ ಅಮೌಂಟ್. But I think if the government had extended some time, there could have been a better response. Of course, again, as he rightly said, jana last minute ke bandu December tanka madidre, till December response iradilla. 25th December mele shuru agutte response. Aatara, see, people are, you know, they wait for the last minute. But innondu enu anta helidre nodi, during this last 1.5 years, government, income tax department, ರೇಡು ಸರ್ಚು ಎಲ್ಲ ಮಾಡಿ ಅಬೌಟ್ 30-35,000 crores ಬ್ಲ್ಯಾಕ್ ಮನಿ ಅನ್ಅರ್ಥ್ ಮಾಡಿದ್ದಾರೆ. ದೇ ಹ್ಯಾವ್ ಅನ್ಅರ್ಥ್ಡ್ ಬ್ಲ್ಯಾಕ್ ಮನಿ. ಸೊ ಇಫ್ ಯು ಆಡ್ ದಟ್, ಇಟ್ ಇಸ್ ಅಬೌಟ್ 1 lakh crores ವಿಚ್ ಹಸ್ ಆಲ್ರೆಡಿ ಕಮ್. ಇದಕ್ಕೆ ದಟ್ ಹಸ್ ಬಿನ್ ಗಾಟ್ ಔಟ್ ಆಫ್ ದ ರೇಡ್ಸ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇದು ಡಿಕ್ಲರೇಷನ್, ಅದು ನಾಟ್ ಡಿಕ್ಲರೇಷನ್. ಓಕೆ, ಅದು ಬೇರೆ ಅಂದ್ರೆ ಒಟ್ಟಿಗೆ ಒಂದು ಬಂತು. ಈಗ ನೋಡಿ, ಗೌರ್ಮೆಂಟು ಏನಂತ ಹೇಳಿದ್ರೆ, ಈಗ ಈ ಸರ್ಕಾರ ಬಂದಮೇಲೆ ಅವರು ಡಿಕ್ಲೇರ್ ಮಾಡಿದ್ದಾರೆ ಏನಂತ ಹೇಳಿದ್ರೆ, ವಿ ವಿಲ್ ಬಿ ವೆರಿ ಫರ್ಮ್, ಯಾರ್ಯಾರು ಕಪ್ಪು ಹಣ ಇಟ್ಕೊಳ್ತಾರೆ ನಾವು ವೆರಿ ಫರ್ಮ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿ. ಆ್ಯಂಡ್ ದೇ ಹಾವ್ ಬ್ರಾಟ್ ಸಮ್ ಲಾಟ್ ಆಫ್ ಪ್ಯುನಿಟಿವ್ ಪ್ರೊವಿಷನ್ಸ್ ಆಲ್ಸೋ ಎಲ್ಲ ಮಾಡಿದ್ದಾರೆ. ಬಟ್ ಅವ್ರಿಗೆ ಒಂದು ಮನಸ್ಸಲ್ಲಿ ಬಂತು, ಒಂದು ಅವಕಾಶ ನಾವು ಕೊಡಬೇಕು, ವಾಲಂಟರಿ ಡಿಸ್ಕ್ಲೋಸರ್ಗೆ ಒಂದು ಅವಕಾಶ ಕೊಡಬೇಕು, ಒಂದು ಎಮ್ನಿಸ್ಟಿ ಕೊಡಬೇಕು, ಎಲ್ ಪಿ ಜಿ ಸಬ್ಸಿಡಿ ಕೊಟ್ಟಾಗ. ಹೌದು,
ಅದಕ್ಕೆ ಈ ವಿಂಡೋ ಓಪನ್ ಮಾಡಿದ್ದವರು. ಈಗ ಈಗ ಇವರು ಕೇಳ್ತಾ ಇದಾರೆ ಎಕ್ಸ್ಟೆನ್ಷನ್. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಮೆಷಿನರಿ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾರೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಈಗ ಸೋಫಾರ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಂಟೈರ್ ಇನ್ಕಮ್ ಟ್ಯಾಕ್ಸ್ ಮೆಷಿನರಿ ಎಲ್ಲ ಫೋಕಸ್ ಯಾವ್ದ್ರಲ್ಲಿ ಇತ್ತಂತ ಹೇಳಿದ್ರೆ, ಯಾವ ಟ್ಯಾಕ್ಸ್ ಕಟ್ತಾರೆ, ಯಾವ್ದು ರಿಟರ್ನ್ಸ್ ಸ್ಕ್ರೂಟಿನಿ ಅದ್ರಲ್ಲಿ ಇತ್ತು. ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಡೈವರ್ಟ್ ಮಾಡಿದ್ದಾರೆ. ದೇ ಆರ್ ನೋ ಲಾಂಗರ್ ಸ್ಕ್ರೂಟಿನೈಸಿಂಗ್. ಈಗ ಅವ್ರು ನೋಡಿ, ನಾನು ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದೆ, ಮೊನ್ನೆ July 31st ಒಳಗಡೆ ಫೈಲ್ ಮಾಡಿದೆ, ನಂದು ಅಸೆಸ್ಮೆಂಟ್ ಆಗಿ ನಂದು ರೀಫಂಡು ಬಂದಾಯ್ತು 2016 ಎಲ್ಲ ಕಂಪ್ಯೂಟರ್. ಓಕೆ, ಒಂದು ಕರೆ ಇದೆ, ಮಾತಾಡ್ಕೊಂಡು ಬಂದು. ಹಲೋ ಹಲೋ ಸರ್, ಎಸ್ ಎಸ್ ನಾಯ್ಕರಿಗೆ ಒಂದು ಕ್ವಶನ್. ಸರ್, ಯಾರು ಮಾತಾಡ್ತಿದ್ರಿ ಅಲ್ಲಿಂದ? ನಾನು ಕುಂದಾಪುರಿಂದ, ಗೋವಿಂದ ಶೇರ್ಗಾರ್ ಅಂತ ಹೇಳಿ, ಅವ್ರದ್ದು ತುಂಬಾ ಕ್ಲೋಸ್ ಫ್ರೆಂಡ್. ಗೋವಿಂದ ಶೇರ್ಗಾರ್ ನಮಸ್ಕಾರ, ನಮ್ಮ ಕ್ಲಾಸ್. ನಮಸ್ಕಾರ ನಮಸ್ಕಾರ ಸರ್. ಈಗ ಈ ಬ್ಲಾಕ್ ಮನಿ ಅಂತ ಹೇಳ್ತಾರಲ್ಲ, ಕಪ್ಪು ಹಣ, ಇದು ಈಗ ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ಹೆದರಿಕೆ ಎಲ್ಲರಿಗೆ, ಬಿಸ್ನೆಸ್ ಮಾಡೋರಿಗೆ, ಕ್ಯಾಪಿಟಲಿಸ್ಟ್ ಗೆಲ್ಲ. ಕರೆಕ್ಟ್. ಇದು ಈ ಕಪ್ಪು ಹಣ ಕ್ರಿಯೇಟ್ ಆಗದೆ ಇದ್ದಾಗೆ ನಮ್ಮ ದೇಶದಲ್ಲಿ ಈಗಾಗಲೇ ಡೆವಲಪ್ಡ್ ಕಂಟ್ರಿಲಿ, ಮುಂದುವರಿದ ರಾಷ್ಟ್ರಗಳಲ್ಲಿ ಇರುವಂತ ಕಪ್ಪು ಹಣ ಕ್ರಿಯೇಟ್ ಆಗ್ಲೇಬಾರ್ದು ಅಂತ ಒಂದು ಸಿಂಪ್ಲಿಫೈಡ್ ಸಿಸ್ಟಮ್ ಆಫ್ ಟ್ಯಾಕ್ಸ್ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಟ್ಸ್ ಅ ವೆರಿ ವೆರಿ ಗುಡ್ ಕ್ವಶನ್. ಬಟ್ ಕಪ್ಪು ಹಣ ಕ್ರಿಯೇಟ್ ಒಂದು ಕ್ವಶನ್ ಸರ್, ಕಪ್ಪು ಹಣ ಕ್ರಿಯೇಟ್ ಮಾಡೋದಾಗೆ ಒಂದು ಸಿಸ್ಟಮ್ ಮಾಡೋದು ಭಾರಿ ಕಷ್ಟ. ಯಾಕಂದ್ರೆ ಜನರದ್ದು ಮನಸ್ಸು ಏನಂತ ಹೇಳಿದ್ರೆ, ನಾವು ಅದಕ್ಕೆ ತಯಾರಿರಬೇಕು. ಕಪ್ಪು ಹಣ ಮಾಡಬಾರ್ದು, ನಾವು ನಮ್ಮಿಂದ ನಾವು ತಯಾರಿದ್ರೆ ಮಾತ್ರ ಆಗ್ತದೆ. ನಾವು ನೋಡಿ, ಸರ್ಕಾರದವರು ಯಾವ ಕಾನೂನು ಮಾಡಿದ್ರು, ಅವರು ಚಾಪೆ ಅಡಿ ನುಗುಳಿದ್ರೆ ಇಲ್ಲಿ ರಂಗೋಲಿ ಅಡಿಯಲ್ಲಿ ನುಗುಳುವ ಜನ ಇರ್ತಾರೆ. ಕಪ್ಪು ಹಣ ಅವಾಯ್ಡ್ ಮಾಡುವ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ತುಂಬ ಕಡಿಮೆ ಮಾಡುವ ಅನೇಕ ಇದುಂಟು. ಈಗ ನೋಟಿಸಸ್ ನೀವು ನೋಡಿರ್ಬೋದು, ಈಗ ತುಂಬ ಒಂದು ನೋಟಿಸಸ್ ಎಲ್ಲ ಒಂದು ಕಳಿಸ್ತಾ ಇದ್ದಾರೆ ಸರ್ಕಾರದವರು. ಈಗ ತುಂಬ ಅಂದರೆ ಕೆಲವರು ಈ SB ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅನೇಕ ಟ್ರಾನ್ಸಾಕ್ಷನ್ಗೆ ನೋಟಿಸ್ ಬರ್ತಾ ಉಂಟು. ಈಗ ATM ಕಾರ್ಡ್ ತಗೊಂಡ್ರು ನೋಟಿಸ್ ಬರುವಂಥದ್ದು ಇದೆ. ATM ಅಲ್ಲ, ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅದಕ್ಕೆ ಒಂದು ಆನ್ಯುವಲ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ. ಶರ್ಗಾರ್, ಗೋವಿಂದ್ ಶರ್ಗಾರ್ರೆ, ಹಲೋ, ಆಯ್ತು ಅವ್ರದ್ದು ಕಾಲ್, ನೀವು ಮುಂದುವರಿಸಿ. ಆಯ್ತು, ಈಗ ಅವರ ಅದಕ್ಕೊಂದು ರಿಪ್ಲೈ ಅಂತ ಹೇಳಿದ್ರೆ, ಒಂದು ಕಪ್ಪು ಹಣ ಬಾರದಾಗಿ ಒಂದು ಮಾಡ, ನಿಜವಾಗಿ ಒಂದು ಒಳ್ಳೆ ಕ್ವಶನ್ ಇದು. ಬಟ್ ಒಂದೇನಂತ ಹೇಳಿದ್ರೆ, ಆದಷ್ಟು ಕ್ಯಾಶ್ ವ್ಯವಹಾರವನ್ನು ಕಮ್ಮಿ ಮಾಡೋದು, ಕಾರ್ಡ್ ಅಥವಾ ಚೆಕ್ ಇಂಥ ವ್ಯವಹಾರ ಮಾಡಿದರೆ ಮಾತ್ರ ಅದನ್ನು ತಡೀಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಎಲ್ಲ ಈಗ ಪ್ಯಾನ್ ಬೇಸ್ಡ್ ಟ್ರಾನ್ಸಾಕ್ಷನ್ ಅಂತ ಉಂಟು, ಪರ್ಮನೆಂಟ್ ಅಕೌಂಟ್ ನಂಬರ್. ಯಾರು ಏನು ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ಇಟ್ ವಿಲ್ ಕಮ್ ಟು ದ ನೋಟಿಸ್ ಆಫ್ ದಿ ಅಥಾರಿಟಿ. ಆ ರೀತಿ ಒಂದು ಸಿಸ್ಟಮ್ ಈಗ ಮಾಡ್ತಾ ಇದ್ದಾರೆ. ಅದನ್ನು 100% ಮಾಡಿದರೆ ಆದಷ್ಟು ತೆರಿಗೆ ವಂಚಿಸುವವ್ರ ತುಂಬ ಅಂದರೆ ತುಂಬ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಉಂಟು. ಮತ್ತು ಇನ್ನೊಂದು ಎಂತ ಹೇಳಿದರೆ, ಈ ಕೆಲವರಿಗೆ ಹಳ್ಳಿಯಲ್ಲಿರ್ಬೋದು ಅಥವಾ ಕೆಲವರು ಸಣ್ಣ ಸಣ್ಣ ಬಿಸ್ನೆಸ್ ಮ್ಯಾನಿಗಿರ್ಬೋದು, ಕೆಲವರಿಗೆ ಒಂದು ಆ ಅಕೌಂಟ್ ಇಡೋದು, ಪುನಃ ಲೆಕ್ಕ ಇಡೋದು, ಅದೆಲ್ಲ ಪ್ರಾಬ್ಲಮ್ ಆಗ್ತದಂತ ಸಿಂಪ್ಲಿಫೈಡ್ ಸ್ಕೀಮ್ ಆಫ್ ಡಿಕ್ಲೇರಿಂಗ್ ಟ್ಯಾಕ್ಸ್ ಎಷ್ಟು ಒಳ್ಳೇದುಂಟ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ 44AD ಅಂತ ಉಂಟು, 1 crore ಟರ್ನ್ ಓವರ್. ನೀವು ಒಂದು ಬಿಸ್ನೆಸ್ ಮಾಡುವವನಾದ್ರೆ 1 crore ಟರ್ನ್ ಓವರ್ ಇದ್ರೆ ಅವನು ಬುಕ್ಸ್ ಆಫ್ ಅಕೌಂಟ್ ಇಡಬೇಕು ಅಗತ್ಯ ಇಲ್ಲ, ಅವನ್ ಯಾವುದೇ ಒಂದು ಇದು ಮಾಡುವ ಅಗತ್ಯ ಇಲ್ಲ. 8% ಅಂದ್ರೆ 1 crore ಟೋಟಲ್ ಟರ್ನ್ ಓವರ್ ಇದ್ರೆ 8%, 800,000 rupees ಆದಾಯ ಡಿಕ್ಲೇರ್ ಮಾಡಿ ರಿಟರ್ನ್ ಫೈಲ್ ಮಾಡಿ ಟ್ಯಾಕ್ಸ್ ಕಟ್ಟಿದ್ರೆ ಅವನು ಯಾವ್ದು ಬುಕ್ಸ್ ಆಫ್ ಅಕೌಂಟ್ ಏನು ಕೇಳುದಿಲ್ಲ. ಅಷ್ಟು ಸಿಂಪಲ್ ಮಾಡಿದ್ದಾರೆ ಪ್ರೊವಿಷನ್. ಗೂಡ್ಸ್ ಕೆರಿಯರ್ನವರಿಗಾಗಿ 1 truck $3,500 ಅದು ಆ ರೀತಿ ವೆರಿ ಸಿಂಪ್ಲಿಫೈಡ್ ಸ್ಕೀಮ್ ಅಲ್ಲೆಲ್ಲ ಅನ್ನ ತುಂಬಾ ಅಂದ್ರೆ ತುಂಬಾ ಇದು ಮಾಡಿದ್ದಾರೆ. ಅಥ್ ಸಣ್ಣ ಒಂದು ವ್ಯವಹಾರ ಮಾಡುವವರಿಗೆ, ಚಿಕ್ಕ ಚಿಕ್ಕವರು ಯಾವುದೇ ತೊಂದರೆ ಇಲ್ಲ ಮಾಡಿ. ಈವನ್ ಪ್ರೊಫೆಷನಲ್ಸ್ಗೆ ಕೂಡ ಈಗ ನೆಕ್ಸ್ಟ್ ಇಯರ್ ಇಂದ, ಮೊನ್ನೆ ಬಜೆಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ನೀವು 1 crore ಪ್ರೊಫೆಷನಲ್ ರಿಸಿಟ್ ಇದ್ರೆ 50% ಇನ್ಕಮ್ ಇಫ್ ಯು ಶೋ ನೀವು ಆ ಬುಕ್ಸ್ ಆಫ್ ಅಕೌಂಟ್ ಆಡಿಟ್. ಇದು ಹಂತ ಹಂತವಾಗಿ ಜಾರಿಗೆ ಬಂದ್ರೆ ನಮ್ಮ ಕುಂದಾಪುರದಿಂದ ಗೋವಿಂದ ಶೇರಿಗಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಬಹುದು. ಸ್ವಲ್ಪ ಸಮಯ ಕಾಯಬೇಕು. ಇದು ಹಂತ ಹಂತ ಜಾರಿ ಅಲ್ಲ, ಇದು ಆಲ್ರೆಡಿ ಜಾರಿಯಲ್ಲಿದೆ. ಗೊತ್ತಿಲ್ಲ ಅಷ್ಟೇ, ಅಲ್ಲ ಗೊತ್ತು, ಜನರಿಗೆ ಗೊತ್ತುಂಟು. ಆದ್ರೂ ಇದು ವಿಷಯ ಅಂತ ಹೇಳಿದ್ರೆ, ಅವ್ರು ಹೇಳುದು ಕ್ವಶನ್ ಏನಂತ ಹೇಳಿದ್ರೆ, ಅದಕ್ಕೆ ನೀವು ಏನು ಪ್ರೊವಿಷನ್ ಮಾಡಬಹುದು. ಅದಕ್ಕೆ ನಾನು ಹೇಳಿದೆ ಪಾನ್ ಬೇಸ್ಡ್ ಟ್ರಾನ್ಸಾಕ್ಷನ್, ಕ್ಯಾಶ್ ವ್ಯವಹಾರವನ್ನೇ ಕಮ್ಮಿ ಮಾಡಿದ್ರೆ ಆಗ್ತದೆ ಅಂತ. ಓಕೆ, ಒಂದು ಕರೆ ಇದೆ, ಮಾತಾಡ್ಕೊಂಡು. ಹಲೋ, 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 ನಮಸ್ತೆ, ಯಾರು ಮಾತಾಡ್ತಿದ್ರಿ ಎಲ್ಲಿಂದ? ನಾನು ಗುಂದಾಪುರಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ, ಹಲೋ,
ಓಕೆ 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 ಥ್ಯಾಂಕ್ ಯು. ಅವರೇ ಮತ್ತೆ ಮತ್ತೆ ಅವರು ಹೇಳಿದ ಹಾಗೆ ನೋಡಿ, ಈಗ ಝೀರೋ ಅವಾಯ್ಡೆನ್ಸ್ ಆಫ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಗವರ್ಮೆಂಟ್ ಈಸ್ ಟ್ರೈಯಿಂಗ್ ಫಾರ್ ಝೀರೋ ಅವಾಯ್ಡೆನ್ಸ್, ಅವರ್ ಏಮ್ ಶುಡ್ ಬಿ ಫಾರ್ ಝೀರೋ ಅವಾಯ್ಡೆನ್ಸ್, ಬಟ್ ಅದು ಆ ಸ್ಥಿತಿ ಬರೋದಿಲ್ಲ, ಏನ್ ಮಾಡಿದ್ರು ಬರೋದಿಲ್ಲ. ಬಟ್ ಡಿಜಿಟಲ್ ಇಂಡಿಯಾ ಬಂದ ಮೇಲೆ ಈಗ ನೋಡಿ ಎಲ್ಲ ಕನ್ವರ್ಜೆನ್ಸ್ ಆಗ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಸ್, ಅಂಡ್ ಐಟಿ ಇಸ್ ಬಿಕಮಿಂಗ್ ಮೋರ್ ಐಟಿ ಡ್ರಿವನ್. ಇದು ಆದ ತಕ್ಷಣ ಏನಾಗತ್ತೆ, ನಾವು ಯಾವ ಟ್ರಾನ್ಸಾಕ್ಷನ್ ಮುಚ್ಚಿಟ್ಕೊಳ್ಳಿಕ್ ಆಗೋದಿಲ್ಲ. ನೀವೀಗ ಗೋಲ್ಡ್ ಪರ್ಚೇಸ್ ಮಾಡ್ತೀರಿ, ಇಷ್ಟು ಅವರು ನಿಮ್ಗೆ ಕೇಳ್ತಾರೆ, ನೀವು ಕಾರ್ಡ್ ಪ್ಯಾನ್ ನಂಬರ್ ಹೌದು ಕ್ಯಾಶ್ ಪರ್ಚೇಸ್ ಬಿಡೋದಿಲ್ಲ, ಇದು ಸಿ ಕಾರ್ಡ್ ನಂಬರ್ ಪ್ಯಾನ್ ನಂಬರ್. ಸೊ ಎಲ್ಲ ಅಲ್ಟಿಮೇಟ್ಲಿ ಇಟ್ ಫ್ಲೋ ಬ್ಯಾಕ್ ಟು ಐ ಟಿ ಡಿಪಾರ್ಟ್ಮೆಂಟ್. ಸೊ ಅಲ್ಲಿಂದ ಅವರು ಕ್ವಶನ್ಸ್ ಕೇಳ್ಬೋದು. ಸೊ ಅದಕ್ಕೆ ತುಂಬ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಡೇ ಟು ಡೇ ಖರ್ಚಿದೆ ಅಲ್ಲ, ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದು, ತರಕಾರಿ ಪರ್ಚೇಸ್ ಮಾಡೋದು, ಅಂಥಲ್ಲಿ ನೀವು ಬ್ಲ್ಯಾಕ್ ಮನಿ ಸ್ಪೆಂಡ್ ಮಾಡ್ಬೋದು. ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಅಲ್ಲೆಲ್ಲ ನೀವು ಸ್ಪೆಂಡ್ ಮಾಡ್ಬೋದು ಕ್ಯಾಶ್, ಬಹಳ ಸಣ್ಣ ಸಣ್ಣ ಅಮೌಂಟ್ಸ್, ದೊಡ್ಡ ಅಮೌಂಟ್ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾದ ಕೂಡಲೇ ಸ್ವಚ್ಛವಾಗಿ ಒಂದು ವಿಷಯದ ಟ್ರಾನ್ಸಾಕ್ಷನ್ ನ ವಿವರಗಳು ಡಿಪಾರ್ಟ್ಮೆಂಟ್ಗೆ ಸಿಗ್ತದೆ, ಮುಚ್ಚಿಟ್ಕೊಳ್ಳಿಕ್ಕೆ ಬಯಸಿದ್ರು ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಬಟ್ ಇನ್ನು ತುಂಬಾ ಏರಿಯಾಸ್ ಇದೆ ಕವರ್ ಮಾಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ, ರಿಯಲ್ ಎಸ್ಟೇಟ್ ಇದೆ ಅಲ್ಲ, ಅಲ್ಲಿ ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇರೋದು. ಯಾಕಂದ್ರೆ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ನೀವು ರಿಯಲ್ ಎಸ್ಟೇಟ್ ನ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಒಂದು ಕರೆ ಇದೆ. ಹಲೋ 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 ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಅಲ್ಲಿಂದ? ಮೊಲ್ಲು ನಾಯ್ಕ್ ಅಂಗವಳ್ಳಿ. ಹಲೋ ಮೊಲ್ಲು ನಾಯ್ಕ್ ಅಂಗವಳ್ಳಿ. ಅಂಗವಳ್ಳಿಯಿಂದ? ಹೌದು. ನಿಮ್ಮ ಹೆಸರು ಹೇಳಿ. ಮೊಲ್ಲು ನಾಯ್ಕ್. ಮೊಲ್ಲು ನಾಯ್ಕ್, ಏನ್ ಪ್ರಶ್ನೆ ಕೇಳಿ. ಅಲ್ಲ, ಅವರಿಗೆ ಕೇಳಲಿಕ್ಕಿದೆ ಅಲ್ಲ ಕ್ವಶನ್. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ? ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಆ ಕಪ್ಪು ಹಣ ಬೊಕ್ಕಸಕ್ಕೆ ಅನ್ನುವ ಕಾರ್ಯಕ್ರಮ ಸ್ಪಂದನ ಟಿವಿಯಲ್ಲಿ ನಡೀತಾ ಇದೆ, ನೀವು ಅಲ್ಲಿ ಕರೆ ಮಾಡಿದ್ದೀರಿ. ಹೌದು. ನಿಮ್ಗೆ ಏನು ಅಭಿಪ್ರಾಯ ಹೇಳಲಿಕ್ಕಿದೆ ಹೇಳಿ. ನನಗೆ ಅದು ಈಗ ಗವರ್ಮೆಂಟ್ ಮಾಡುವ ಇಂಪ್ಲಿಮೆಂಟೇಷನ್ ಎಲ್ಲ ಇದೆಯಲ್ಲ, ಅದೆಲ್ಲ ವರ್ಕ್ ಆಗ್ತದಾ ಅಂತ ಬೇಕಿತ್ತು. ಈಗ ವರ್ಕ್ ಆದ ಕಾರಣ ಒಂದು 65,000 ಕೋಟಿ ರೂಪಾಯಿಗಳ ಹಣ ಹೊರಬಿದ್ದಿದೆ. 64,000 ಜನ ಕಾಳಧನ ಘೋಷಣೆ ಮಾಡಿದ್ದಾರೆ. ಒಟ್ಟಾದಂತಹ ಹಣವನ್ನು ಖಜಾನೆಗೆ ಮತ್ತು ಜನ ಕಾರ್ಯಕ್ಕೆ ಬಳಸಲಾಗ್ತದೆ ಎಂಬುದಾಗಿ ಕೇಂದ್ರ ಸರ್ಕಾರದ ಅಧಿಕೃತ ಮಂತ್ರಿಗಳು ಪ್ರತಿನಿಧಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟರ ಮಟ್ಟಿಗೆ ಇದು ಪ್ರಯೋಜನ ಆಗ್ತದೆ ಅನ್ನುವಂತಹ ಅಭಿಪ್ರಾಯವನ್ನು ನಮ್ಮ ಜೊತೆಗಿರುವಂತಹ ಇಬ್ಬರು ಅತಿಥಿಗಳು ಕೂಡ ಕೊಡ್ತಾ ಇದ್ದಾರೆ. ಅಲ್ಲ, 65,000 ಕೋಟಿ ಘೋಷಣೆ ಮಾಡಿದ್ರೆ 65,000 ಇನ್ಕಮ್ ಅಲ್ಲ ಅದು, ಕೋಟಿ ಅದರ 29,000 ಚಿಲ್ಲರೆ ಕೋಟಿ ಬೊಕ್ಕಸಕ್ಕೆ ಸೇರ್ತದೆ. ಅದು ಕೂಡ ಹೇಗೆ, ಎಷ್ಟು ಒಳ್ಳೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ ನೋಡಿ. ನೀವು ಹೇಳಿದ್ರಲ್ಲ ಇದು ಕೆಲವರಿಗೆ ಹಾರ್ಷ್ ತೋರ್ತದೆ, 45% ಕಟ್ಟಬೇಕಲ್ಲ ಅಂತ. 45% ಕಟ್ಟಲಿಕ್ಕಿದ್ರು ದೇ ಹಾವ್ ಗಿವನ್ ಬ್ಯೂಟಿಫುಲ್ ಪ್ರೊವಿಷನ್. ಈಗ ನೀವು ಡಿಕ್ಲರೇಷನ್ 30th September ಮಾಡುವಾಗ ಈಗ ಟ್ಯಾಕ್ಸ್ ಕಟ್ಟಬೇಕಂತ ಇಲ್ಲ. 25% ಆಫ್ ದಿ ಟ್ಯಾಕ್ಸ್, ಸೇ ಫಾರ್ ಎಕ್ಸಾಂಪಲ್ ಈಗ ನೀವು 1 ಕೋಟಿ ನೀವು ಡಿಕ್ಲೇರ್ ಮಾಡಿದ್ರೆ 45 ಲಕ್ಷ ಲಯಬಿಲಿಟಿ ಟ್ಯಾಕ್ಸ್ ಕಟ್ಟಬೇಕು. ಆ 45 ಲಕ್ಷ ಹೇಗೆ ಕಟ್ಟುದು? 45% ಅಂದ್ರೆ ಎಷ್ಟು, 11.5 ಲಕ್ಷ 30th November ಒಳಗೆ ನೀವು ಕಟ್ಟಬೇಕು ಈ ವರ್ಷದ್ದು. 30th November 2016 ಅಂದ್ರೆ ಇನ್ನು 2 ತಿಂಗಳು ಟೈಮ್. ಆಮೇಲೆ 31st March 2016 ಅಲ್ಲಿ ಇನ್ನು 11.5 ಲಕ್ಷ ಕಟ್ಟಿದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಇಯರ್ 2017 September ಉಳಿದ 50% ಅಂದ್ರೆ 22.5 ಲಕ್ಷ ಕಟ್ಟಿದ್ರೆ ಅಲ್ಲಿಗೆ ನಿಮ್ಮದಿದು ಲಯಬಿಲಿಟಿ ಮುಗಿತು. ಎಷ್ಟು ಒಳ್ಳೆ ಒಂದು ಸಿಸ್ಟಮ್. ಆಕ್ಚುಲಿ 1 ಇಯರ್ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ ಈಗ 25% 2 ತಿಂಗಳು ಬಿಟ್ಟು ಅಂದ್ರೆ 2 ತಿಂಗಳವರೆಗೆ ಟೈಮ್ ಉಂಟು. ಆಮೇಲೆ ಪುನಃ ನಿಮ್ಗೆ 4 ಮಾರ್ಚ್ ವರೆಗೆ ನೀವು ಪುನಃ ಡಿಸೆಂಬರ್ ಜನವರಿ ಫೆಬ್ರವರಿ ಮಾಡ್ತಾರೆ 4 ತಿಂಗಳು. ಆಮೇಲೆ 25%, ಆಮೇಲೆ ಪುನಃ 6 ತಿಂಗಳು. ಅಂದ್ರೆ ಕೆಲವರು ಈಗ ಡಿಕ್ಲೇರ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ವಿಷಯ ಹೇಳ್ತೇನೆ ನಾನು. ಈಗ ಪ್ರಾಪರ್ಟಿ ನೀವು ಡಿಕ್ಲೇರ್ ಮಾಡಿದ್ದೀರಿ ಅಂತ ಹೇಳಿ. ಓಕೆ, ಅಂಗವಳ್ಳಿ ಅವರೇ, ಅಂಗವಳ್ಳಿ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಳಿ ಕೇಳಿ ಕೇಳಿ. ಹಲೋ ಹೇಳಿ. ನೋಡಿ, ಈಗ ಅಲ್ಲಿ ಬ್ಯಾಂಕಿನವರು ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಇರೋರಲ್ವಾ? ಹೌದು. ಅವರು ಸ್ವಲ್ಪ ಕಪ್ಪು ಹಣಕ್ಕೆ ನೇರ ಹೊಣೆಗಾರರಲ್ವಾ? ಅವರು ಒಬ್ರು ಒಂದು ನಿಮಿಷ ನಾವು ಹೇಳ್ತೇವೆ ನೋಡಿ. ಕಪ್ಪು ಹಣಕ್ಕೆ ಬ್ಯಾಂಕಿನವರು ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ನೇರ ಹೊಣೆಗಾರರು ಹೇಳ್ತಾರೆ. ಆಕ್ಚುಲಿ ಇದು ಏನಂತ ಹೇಳಿದ್ರೆ, ನಾವು ಒಂದು ಬೆರಳು ಇನ್ನೊಂದು ಕಡೆ ತೋರಿಸುವಾಗ 4 ಬೆರಳು ನಮ್ಮ ಕಡೆ ತೋರ್ತದೆ. ಈಗ ಹೊಣೆಗಾರರು ಯಾರು ಅಲ್ಲ, ಹೊಣೆಗಾರರು ಯಾರು ಕಪ್ಪು ಹಣ ಮಾಡಿದಾರೆ ಅವರು ಹೊಣೆಗಾರರು. ಯಾವುದೇ ಬ್ಯಾಂಕಿನವರು ಯಾವುದೇ ಚಾರ್ಟರ್ಡ್ ಅಕೌಂಟೆಂಟು
ಕಪ್ಪು ಹಣಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಅದು ತಪ್ಪು, ಅದು ಯಾರೇ ಆಗಲಿ, ಯಾರು ಮಾಡಿದ್ರು ತಪ್ಪೆ, ಅಲ್ಲ ಯಾರು ಮಾಡಿದ್ರು ತಪ್ಪೆ. ನಾವು ಅದಕ್ಕೆ ನಾವು ಎಂತ ಹೇಳುದು ಅಂತ ಹೇಳಿದ್ರೆ ಬ್ಯಾಂಕಲ್ಲಾಗ್ಲಿ ಇದಾಗ್ಲಿ, ಈಗ ಕೆ ವೈ ಸಿ ನಾಮ್ಸ್ ಅಂತ ಉಂಟು, ನೋ ಯುವರ್ ಕಸ್ಟಮರ್, ಅದರ ಪ್ರಕಾರ ಎಲ್ಲ ಡೀಟೇಲ್ ಉಂಟು. ಅದೇ ನಾನೀಗ ಅದ್ರ ಬಗ್ಗೆ ನಾನು ಹೇಳ್ತೇನೆ, ನೋಟಿಸ್ ಆನ್ಯುವಲ್ ಇನ್ಫಾರ್ಮೇಶನ್ ರಿಪೋರ್ಟ್. ಓಕೆ, ನೀವು ಅದರ ಬಗ್ಗೆ ಹೇಳುವುದಕ್ಕಿಂತ ಮೊದಲು ವಿರಾಮ ತಗೊಳ್ಳುವ ಸಮಯ ಬಂದಿದೆ. ಹಂಗವಳ್ಳಿ ಅವರೇ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ, ಥ್ಯಾಂಕ್ ಯು. ಎಸ್ ಎಸ್ ನಾಯ್ಕ್ ಅವರು ಮತ್ತು ಕೆ ಎಸ್ ಬಾಲಚಂದ್ರ ಅವರು ಚರ್ಚೆಯಲ್ಲಿ ಮುಂದುವರಿತಾರೆ. ಕಪ್ಪು ಹಣ ಬೊಕ್ಕಸಕ್ಕೆ ಅನ್ನುವ ಈ ಶಿರೋನಾಮೆಯ ಅಡಿಯಲ್ಲಿ ಕುತೂಹಲಕಾರಿ ಮತ್ತು ಮಾಹಿತಿಯುಕ್ತದಂತಹ ವಿಚಾರಗಳು ನಿಮ್ಮನ್ನು ತಲುಪ್ತವೆ ವಿರಾಮದ ಬಳಿಕ. ಇದೀಗ ಪುಟ್ಟದೊಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬಳಿಕ ಮತ್ತೆ ಸ್ವಾಗತ. ಇದು ಕಪ್ಪು ಹಣ ಬೊಕ್ಕಸಕ್ಕೆ ನೇರ ಪ್ರಸಾರದ ಕಾರ್ಯಕ್ರಮ. ಎಸ್ ಎಸ್ ನಾಯ್ಕ ಅವರೇ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು. ಇತ್ತೀಚಿನ ವರ್ಷ ಒಂದೆರಡು ಅಂತ ಹೇಳ್ಬೋದು ಅಥವಾ ಒಂದು ವರ್ಷದಿಂದ ಅಂತ ಹೇಳಿದರೂ ತೊಂದರೆ ಇಲ್ಲ, ಏಕದಮ್ ನೋಟಿಸ್ಗಳು. ನೀವು ಎಫ್ ಡಿ ಇಟ್ಟರೆ ನೋಟಿಸು, ಕ್ರೆಡಿಟ್ ಕಾರ್ಡ್ನಲ್ಲಿ ತಗೊಂಡ್ರೆ ನೋಟಿಸು, ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ನೋಟಿಸು, ಇನ್ನೊಂದು ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿದರೆ ನೋಟಿಸ್, ಒಂದು ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚು ಸಾಲ ಪಡೆದರೂ ಒಂದು ನೋಟಿಸ್. ಯಾವುದಕ್ಕೆಲ್ಲ ಪ್ರತಿಕ್ರಿಯಿಸಬಹುದು, ಪ್ರತಿಕ್ರಿಯಿಸಬೇಕು, ಪ್ರತಿಕ್ರಿಯಿಸಬಾರದು ಅನ್ನುವ ಗೊಂದಲವನ್ನು ಸೃಷ್ಟಿ ಮಾಡುವಷ್ಟು ನೋಟಿಸ್, ಅಥವಾ ಇದು ಏನಿದು, ನಿಮ್ಮ ಎಲ್ಲ ವ್ಯವಹಾರಗಳು ನಮ್ಮ ಗಮನದಲ್ಲಿದೆ ಅನ್ನುವ ಸೂಚನೆಯ, ಅಥವಾ ಇದಕ್ಕಿಂತ ಮೊದಲು ಈ ಸರ್ಕಾರ ಈ ಯಾವುದೇ ಕ್ರಮಗಳನ್ನು ಮಾಡ್ತಿರಲಿಲ್ಲ, ಅವುಗಳು ಆಗ ಆ ಸರ್ಕಾರ ಇರಲಿಲ್ವಾ ಅಥವಾ ಆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಣನೆ ಇರಲಿಲ್ವಾ, ಯಾಕೆ ಯಾಕೆ ಹೀಗೆ, ಏನಿದ್ರೆ ಗುಟ್ಟು ಏನು ಅಂತ. ಇದು ಭಾರಿ ಒಳ್ಳೆ ಕ್ವಶನ್. ಇತ್ತೀಚೆಗೆ ನೋಟಿಸ್ ಜಾಸ್ತಿ, ಕರೆಕ್ಟ್. ಅಂದರೆ ಏನಾಗಿದೆ ಅಂದರೆ, ಈಗ ಎಲ್ಲ ಕಡೆಯಲ್ಲಿ ಕಂಪ್ಯೂಟರೈಸ್ ಆಗಿದೆ. ಬ್ಯಾಂಕ್ ಇರ್ಬೋದು, ಈವನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಈವನ್ ಪ್ರೈವೇಟ್ ಆಫೀಸಸ್ ಇರ್ಬೋದು, ಎಲ್ಲಿ ನೋಡಿದ್ರೆ ಎಲ್ಲ ಕಂಪ್ಯೂಟರೈಸ್ಡೇ. ಕಂಪ್ಯೂಟರೈಸ್ ಆದಮೇಲೆ ಯಾವುದೇ ಒಂದು ಡಾಟಾ ಬೇಸ್ ಕಲೆಕ್ಷನ್ ಮಾಡೋದು ಭಾರಿ ಈಸಿ. ಅದಕ್ಕೆ ಕೇಂದ್ರ ಸರ್ಕಾರ, ನಮ್ಮ ಇದು ಇನ್ಕಮ್ ಟ್ಯಾಕ್ಸ್ನವ್ರದ್ದು ಏನು ಮಾಡಿದ್ದಾರೆ, ಆ್ಯನುವಲ್ ಇನ್ಫಾರ್ಮೇಷನ್ ರಿಟರ್ನ್ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ, ಎ ಐ ಆರ್ ಅಂತ ಹೇಳ್ತೇವೆ ನಾವು. ಎ ಐ ಆರ್ ಅಂದರೆ ಯಾವ್ಯಾವ ಟ್ರಾನ್ಸಾಕ್ಷನ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ 100% ಹೋಗ್ತದೆ ಅನ್ನೋದು ಬಗ್ಗೆ ನಾನು ಹೇಳುದು. ಅದ್ರ ಮಾಡದಿದ್ದದ್ದು ಹೋಗುದಿಲ್ಲ ಅಂತಲ್ಲ, ಬಟ್ ಈ ಟ್ರಾನ್ಸಾಕ್ಷನ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ 100% ಆಗ್ತದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳುದು. ಒಂದೇನಂತ ಹೇಳಿದ್ರೆ, ಯಾವುದೇ ಬ್ಯಾಂಕ್ ಅಲ್ಲಿ ನೀವು ಎಸ್ ಬಿ ಅಕೌಂಟ್ ಅಲ್ಲಿ, ಕರೆಂಟ್ ಅಕೌಂಟ್ ಅಲ್ಲ, ಕರೆಂಟ್ ಅಕೌಂಟ್ ಬಿಸ್ನೆಸ್ ಸಂಬಂಧಪಟ್ಟು, ಎಸ್ ಬಿ ಅಕೌಂಟ್ ಅಲ್ಲಿ. ಒಂದು ನಿಮಿಷ, ನಿಮ್ಮ ನೀವು ಉತ್ತರವುದಕ್ಕಿಂತ ಮೊದಲು, ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಇದು ದಿನೇಶ್ ಅಣ್ಣ ಅಂತೇಳಿ, ಸಾಸ್ತಾನ. ಎಲ್ಲಿಂದ? ಸಾಸ್ತಾನದಿಂದ. ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ದಿನೇಶ್ ಅಣ್ಣ ಅಲ್ವಾ? ಹೌದು. ನಮಸ್ಕಾರ, ಹೇಳಿ. ಎಸ್ ಎಸ್ ನಾಯ್ಕರಿ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಬಾಲಚಂದ್ರ ಅವರಿಗೆ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಾನೊಂದು ಪೇಪರ್ ಆರ್ಟಿಕಲ್ ನೋಡಿದೆ. ಹೇಳಿ. ಪೇಪರ್ ಆರ್ಟಿಕಲ್ ಅಲ್ಲಿ ಯಾವಾಗಲೂ ಕ್ರೆಡಿಟ್ ಮಾಡುವಾಗ ಟ್ಯಾಕ್ಸ್ ಬೇಡ, ವಿತ್ಡ್ರಾವಲ್ ಇದ್ರೆ ಮಾತ್ರ ಅದರ ಮೇಲೆ ಟ್ಯಾಕ್ಸ್ ಹಾಕುವ ಒಂದು ಸ್ಕೀಮ್ ಇದೆ ಅಂತೆ. ಹೌದಾ? ಕ್ರೆಡಿಟ್ ಮಾಡುವಾಗ ಟ್ಯಾಕ್ಸ್ ಇಲ್ಲ, ಏನಿಲ್ಲ, ನೀವು ಎಷ್ಟು ಬೇಕಾದ್ರೂ ಕ್ರೆಡಿಟ್ ಮಾಡಬಹುದು, ವಿತ್ಡ್ರಾವಲ್ ಇದ್ರೆ ಮಾತ್ರ ಅದಕ್ಕೆ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಎಲ್ಲವನ್ನ ಅಬಾಲಿಷ್ ಮಾಡಿ ಅದನ್ನು ಮಾಡಬೇಕು ಅಂತ ಒಂದು ಆರ್ಟಿಕಲ್ ಓದಿದೆ. ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದೆ? ಇಲ್ಲ, ಅದು ಅದಕ್ಕೆ ಅಲ್ಲಿ ಮೀನಿಂಗ್ ಇಲ್ಲ. ಯಾಕಂದ್ರೆ ಎಲ್ಲ ಕ್ರೆಡಿಟ್ ಮಾಡಿದ ಹಣ ನೀವು ಇನ್ಕಮ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ಕಮ್ ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್, ಒಂದ್ ನಿಮಿಷ, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಬೇಸಿಕ್ ಪ್ರಿನ್ಸಿಪಲ್ ಹೇಳ್ತೇನೆ. ನೀವ್ ಹೇಳುದು ನೋಡಿ, ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ನೀವು ಎಷ್ಟು ಸೇಲ್ ಮಾಡಿದ್ರೆ ಅದ್ರ ಮೇಲೆ ಸ್ಟ್ರೈಟ್ ಅವೇ ನೀವು ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕು. ಟರ್ನ್ ಓವರ್ ಟ್ಯಾಕ್ಸ್ ಅಂದ್ರೆ ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಿ ಅದ್ರ ಮೇಲೆ ನೀವು ಕಟ್ಟಬೇಕು. ಇನ್ಕಮ್ ಟ್ಯಾಕ್ಸ್, ಈವನ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಏನು? ನೀವು ಎಷ್ಟು ಸರ್ವಿಸಸ್ ರೆಂಡರ್ ಮಾಡ್ತೀರಿ ಅದ್ರ ಮೇಲೆ ನೀವು ಸ್ಟ್ರೈಟ್ ಅವೇ ನೀವು 15% ಕಟ್ಟಬೇಕು, ಅಬೌಟ್ 10 lakhs ಸರ್ವಿಸಸ್ ಇದ್ರೆ ಒಬ್ಬರಿಗೆ. ಬಟ್ ಇನ್ಕಮ್ ಟ್ಯಾಕ್ಸ್ ಇದೊಂದು ಬ್ಯೂಟಿ ಏನಂತ ಹೇಳಿದ್ರೆ, ನೀವು ಆಕ್ಚುಯಲ್ ಇನ್ಕಮ್ ಏನುಂಟು ಅದ್ರ ಮೇಲೆ ಮಾತ್ರ ಇನ್ಕಮ್ ಟ್ಯಾಕ್ಸ್. ಈಗ ನೀವು 1 crore ಟ್ರಾನ್ಸಾಕ್ಷನ್ ಮಾಡಿ ಅದ್ರ ಲಾಸ್ ಆದರೆ, ನೀವು ನಿಜವಾಗಿ ಬುಕ್ಸ್ ಆಫ್ ಅಕೌಂಟ್ ಇಟ್ಟು ಆಡಿಟ್ ಮಾಡಿ ನನಗೆ ಲಾಸ್ ಆಗಿದೆ ಅಂತ ಹೇಳಿದರೆ
ನೀವು ಟ್ಯಾಕ್ಸ್ ಅಂತ ಕಟ್ಟಲಿಕ್ಕಿಲ್ಲ, ಮತ್ತೆ ಲಾಸ್ ಕೂಡ 8 ವರ್ಷದವರೆಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ನೆಕ್ಸ್ಟ್ ಪ್ರಾಫಿಟ್ ಆದರೆ ಕೂಡ ಸೆಟಪ್ ಮಾಡ್ಬೋದು. ಇಟ್ಸ್ ಅ ಬ್ಯೂಟಿಫುಲ್. ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು ಹೇಳ್ತೇನೆ, ನ್ಯಾಯ ಉಂಟು, ಅನ್ಯಾಯ ಇಲ್ಲ. ಇಲ್ಲ, ಇವರು ದಿನೇಶ್ ನಾಯಕರು, ದಿನೇಶ್ ಶೆಣೆ ಅವರು ಬಹುಶಃ ಏನು ಹೇಳೋದಂದ್ರೆ, ಈಚೆಗೆ ಒಂದು ಪೇಪರಲ್ಲಿ ಒಂದು ರಿಪೋರ್ಟ್ ಬಂತು, ಪ್ರಧಾನಮಂತ್ರಿ ಮೋದಿಗೆ ಒಬ್ಬರು ಗ್ರೂಪ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಒಂದು ಸಲಹೆ ಕೊಟ್ಟರು, ಬ್ಲ್ಯಾಕ್ ಮನಿ ಹೇಗೆ ಎಬಾಲಿಷ್ ಮಾಡೋದು ಅಂತ ಹೇಳಿ. ಅವ್ರ ಪ್ರಕಾರ ಹೇಗೆ ಅಂತ ಹೇಳಿದರೆ, ಎಲ್ಲ 56 ಟ್ಯಾಕ್ಸಸ್ ಇದೆ ಅಲ್ಲ, ಅದೆಲ್ಲ ಎಬಾಲಿಷ್ ಮಾಡಬೇಕು ಅಂತೇಳಿ. ಯಾವುದೂ ಟ್ಯಾಕ್ಸ್ ಇಲ್ಲ, ವ್ಯಾಟ್ ಇಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಯಾವುದೂ ಟ್ಯಾಕ್ಸ್ ಇಲ್ಲ, ಸರ್ವಿಸ್ ಟ್ಯಾಕ್ಸ್ ಯಾವುದೂ ಇಲ್ಲ. ಕಂಪ್ಲೀಟ್ಲಿ ಟ್ಯಾಕ್ಸ್ ಟು ಬಿ ಅಬಾಲಿಷ್ಡ್. ಎವ್ರಿಬಡಿ ಶುಡ್ ಮೇಂಟೈನ್ ಬ್ಯಾಂಕ್ ಸ್ಟೇಟ್ಮೆಂಟ್. ಕ್ರೆಡಿಟ್ ಸಮ್ಮೇಷನ್ ಆಫ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ, ಆನ್ ದ್ಯಾಟ್ ಬೇಸಿಸ್ 0.25% ಟು 1.5% ವಿಲ್ ಬಿ ಅಪ್ಲೈಡ್ ಆಸ್ ಟ್ಯಾಕ್ಸ್. ದ್ಯಾಟ್ ಕಲೆಕ್ಷನ್ ಇಟ್ ಸೆಲ್ಫ್ ವಿಲ್ ರನ್ ಇನ್ ಟು 10 times ವಾಟ್ ಯು ಆರ್ ಕಲೆಕ್ಟಿಂಗ್ ಬೈ ವೇ ಆಫ್ ಬಜೆಟ್ ಟುಡೇ. ಅದು ಇನ್ಕಮ್ ಟ್ಯಾಕ್ಸ್ ಆಗುದಿಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಆಗ್ತದೆ, ಅದು ಆಗಲಿಕ್ಕೆ. ದಟ್ ಈಸ್ ವಾಟ್ ಐ ಥಿಂಕ್ ಹಿ ಇಸ್ ರೆಫರಿಂಗ್ ಟು. ದಟ್ ಈಸ್ ಒನ್ ಆಫ್ ದ ಸಜೆಷನ್ ಗಿವನ್ ಬೈ ಅ ಗ್ರೂಪ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟು ಮೋದಿ, ಹೌ ದ ಬ್ಲ್ಯಾಕ್ ಮನಿ ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ದ ಸೊಸೈಟಿ. ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ರೆಫರಿಂಗ್ ಟು. ದಿನೇಶ್ ಅಣ್ಣ ಅವರೇ, ಸರಿ ಹೀಗಿರ್ಬೋದು ಅಂತ ಹೇಳ್ತಾರೆ ಬಾಲಚಂದ್ರ ಅವರು. ಕೇಳಿದೆ ನಾನು. ಓಕೆ, ಮತ್ತೆ ಈಗ ಎಲ್ರಿಗೂ ಪಾನ್ ನಂಬರ್ ಬೇಕಂತ, SSC ಇಲ್ಲದಿದ್ರೆ ಪಾನ್ ನಂಬರ್ ಹಾಕ್ಬೇಕು ಯಾರಿಗೆ? ಪಾನ್ ನಂಬರ್ ಎಲ್ರಿಗೂ ಬೇಕು ಅಂತ ಹೇಳ್ತಾರೆ, ಪಾನ್ ಕೇಳ್ತಾ ಇದ್ದಾರೆ. ಹೌದು, ಅವ SSC ಇಲ್ಲದಿದ್ರೆ ಪಾನ್ ನಂಬರ್ ಹಾಕ್ಬೇಕು. ನೋಡಿ, ವೆರಿ ಸಿಂಪಲ್, ನಿಮ್ಮ ಕ್ವೆಶ್ಚನ್ ನಾನು ವೆರಿ ಸಿಂಪಲ್ ಆನ್ಸರ್ ಹೇಳ್ತೇನೆ. ಡ್ರೈವಿಂಗ್ ಲೈಸೆನ್ಸ್ ತಕೊಳ್ಬೇಕು. ಡ್ರೈವಿಂಗ್ ಲೈಸೆನ್ಸ್ ಇದ್ದವರೆಲ್ಲ ಡ್ರೈವಿಂಗ್ ಮಾಡ್ಬೇಕಂತಿಲ್ಲ, ಆದ್ರೆ ಡ್ರೈವಿಂಗ್ ಮಾಡೋರೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರ್ಲೇಬೇಕು. ಅದೇ ರೀತಿ ಪ್ಯಾನ್ ನಂಬರ್ ಅದೇನಂತ ಹೇಳಿದ್ವಿ, ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಾಗ ಅದು ಟ್ರ್ಯಾಕ್ ಮಾಡಲಿಕ್ಕೆ ನಿಮ್ದು ಪ್ಯಾನ್ ನಂಬರ್ ಅನ್ನು ಅವ್ರು ಕೇಳುದು. ಪರ್ಮನೆಂಟ್ ಅಕೌಂಟ್ ನಂಬರ್, ಅದಾದ್ರೆ ಒಂದೇ ನಂಬರ್, ಅದರಲ್ಲಿ ಯಾವ ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ನಿಮ್ಗೆ ಇದು ಬರ್ತದೆ, ಅದು ಯಾವ್ಯಾವ ಟ್ರಾನ್ಸಾಕ್ಷನ್ ಅಂತ. ಅದೇ ಅವಾಗ ನಾನು ಹೇಳ್ತಿದ್ದೆ, ಅಷ್ಟು ನಿಮ್ಮ ಕಾಲ್ ಬಂತು, ಅದು ನೆಕ್ಸ್ಟ್ ಹೇಳ್ತೇನೆ ನಾನು. ಓಕೆ, ಥ್ಯಾಂಕ್ ಯು ದಿನೇಶ್ ಅಣ್ಣ ಅವರೇ ಕಾಲ್ ಮಾಡಿದ್ದಕ್ಕೆ. ನೀವು ಹೇಳಿದ ಪ್ರಕಾರ AIR ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನೀವು ಮುಂದುವರಿಸ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 1, ಇದು ಎಲ್ಲ ವೀಕ್ಷಕರು ಒಂದು ಗಮನ ಹರಿಸಬೇಕಾದ ಒಂದು ವಿಷಯ, ಭಾರಿ ಒಂದು ಇಂಪಾರ್ಟೆಂಟ್ ವಿಷಯ. AIR ಅಂದ್ರೆ ಯಾವ ಯಾವ ಟ್ರಾನ್ಸಾಕ್ಷನ್ ಸರ್ಕಾರಕ್ಕೆ ಕಂಪಲ್ಸರಿ ರಿಪೋರ್ಟಿಂಗ್ ಆಗ್ತದೆ ಅನ್ನುವ ಬಗ್ಗೆ ವಿಷಯ, ಯಾವುದು ತಪ್ಪಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನ ನಾನು ಹೇಳ್ತಾ ಇದ್ದೇನೆ. ಒಂದು ಬ್ಯಾಂಕಿಂಗ್ ಬ್ಯಾಂಕ್ ಅಲ್ಲಿ ಯಾವುದೇ SB ಅಕೌಂಟ್ ಇದ್ರೆ, ಆ SB ಅಕೌಂಟ್ ಅಲ್ಲಿ 1 ವರ್ಷಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿದರೆ, ಒಮ್ಮೆ 10 ಲಕ್ಷ ಅಲ್ಲ, ಎಗ್ರಿಗೇಟ್ ಇನ್ ಎ ಎಂಟೈರ್ ಇಯರ್, ಇವತ್ತು ಒಂದು 50,000 ನೆಕ್ಸ್ಟ್ 50,000 ಒಟ್ಟಿಗೆ ಮಾಡಿ 1 ವರ್ಷ ಅಲ್ಲಿ 10 ಲಕ್ಷ ನೀವು ಕ್ಯಾಶ್ ಡೆಪಾಸಿಟ್ ಮಾಡಿದರೆ, 10 ಲಕ್ಷಕ್ಕೆ ಅಥವಾ 10 ಲಕ್ಷಕ್ಕಿಂತ ಮೇಲ್ಪಟ್ಟು ನೀವು ಕ್ಯಾಶ್ ಡೆಪಾಸಿಟ್ ಮಾಡಿದರೆ, ಅದರ ಒಂದು ರಿಪೋರ್ಟ್ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಒಂದು ಇನ್ನೊಂದು ಏನಂತ ಹೇಳಿದರೆ, ಕ್ರೆಡಿಟ್ ಕಾರ್ಡ್ ಇದ್ದವರು 1 ವರ್ಷಕ್ಕೆ 2 ಲಕ್ಷಕ್ಕಿಂತ ಜಾಸ್ತಿ ಕ್ರೆಡಿಟ್ ಕಾರ್ಡ್ ಬಿಲ್ ನೀವು ಬಂದರೆ, ಅಂದರೆ ಕ್ರೆಡಿಟ್ ಕಾರ್ಡ್ ಟೋಟಲ್ ಸ್ವೈಪಿಂಗ್ 2 lakhs ಆ್ಯಂಡ್ ಅಬೌವ್ ಇದ್ದರೆ, ಆವಾಗ ಕೂಡ ಒಂದು ಇನ್ಫಾರ್ಮೇಷನ್ AIR ಅಂದರೆ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಮತ್ತು ಇನ್ನೊಂದು ಎಂತ ಹೇಳಿದರೆ, ನಿಮ್ಮದು ಮ್ಯೂಚುವಲ್ ಫಂಡಲ್ಲಿ ನೀವು 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಅಮೌಂಟ್ ಹಾಕಿದರೆ, ಅದು ಕೂಡ ನೀವು ಒಂದು ರಿಪೋರ್ಟ್ ಗೌರ್ಮೆಂಟಿಗೆ ಹೋಗ್ತದೆ ವರ್ಷಕ್ಕೆ. ಮತ್ತು ಆಮೇಲೆ ಬಾಂಡ್ ಅಥವಾ ಡಿಬೆಂಚರ್ನಲ್ಲಿ ಕಂಪೆನೀಸ್ 5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನೀವು ಇನ್ವೆಸ್ಟ್ ಮಾಡಿದರೆ, ಆವಾಗ ಒಂದು ರಿಪೋರ್ಟ್ ನೀವು ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಅದಲ್ಲದೆ ಪಬ್ಲಿಕ್ ಅಥವಾ ರೈಟ್ಸ್ ಇಶ್ಯೂ ಆಫ್ ಶೇರ್ಸ್, ಇದು ಪಬ್ಲಿಕ್ ಇಶ್ಯೂ ಆಫ್ ಶೇರ್ಸ್ ಬರ್ತಲ್ಲ, 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅದ್ರದ್ದೊಂದು ರಿಪೋರ್ಟ್ ನೀವು ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಆಮೇಲೆ ಎನಿ ಇಮ್ಮೂವೇಬಲ್ ಪ್ರಾಪರ್ಟಿ ಪರ್ಚೇಸ್ಡ್ 30 lakhs, ಯಾವುದೇ ಒಂದು ಟ್ರಾನ್ಸಾಕ್ಷನ್ 30 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ, ಅದು ಒಂದು ಆಟೋಮೆಟಿಕಲಿ ಸಬ್ ರಿಜಿಸ್ಟರ್ ಆಫೀಸಿಂದ AIR ಅದು ಕೂಡ ಹೋಗ್ತದೆ. 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಆಟೋಮೆಟಿಕಲಿ ಅದು, ಯಾಕಂದ್ರೆ TDS ಕಟ್ ಮಾಡ್ತಾರೆ 1%, ಅದು ಕಟ್ ಮಾಡಿಯೇ ನೀವು ಟ್ರಾನ್ಸಾಕ್ಷನ್ ಅದು ಆಟೋಮೆಟಿಕ್ ಹೇಗಾದ್ರೂ ಹೋಗ್ತದೆ. ಬಟ್ 30 lakhs ಆ್ಯಂಡ್ ಅಬೌವ್ ಉಂಟಲ್ಲ, ಆ ಟ್ರಾನ್ಸಾಕ್ಷನ್ ಕೂಡ ಒಂದು AIR ಅಂದ್ರೆ ಒಂದು ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಶನ್ ಹೋಗ್ತದೆ. ಆಮೇಲೆ ಏನಂತ ಹೇಳಿದ್ರೆ, ನಿಮ್ದು ಇದು 5 ಲಕ್ಷ ಅಥವಾ ಅದಕ್ಕಿಂತ ಮೇಲಿದು ಇದು
ಅದು ಬಾಂಡ್ಸ್ ಬಾಂಡ್ಸ್ ಇಶ್ಯೂ ಮಾಡಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು 5 ಲಕ್ಷ ಅಥವಾ ಅದರ ಮೇಲಿದೆ ಮೇಲ್ಪಟ್ಟು ಅದು ಕೂಡ ಡಿಬೆಂಚರ್ ಎಲ್ಲ ಹೌದು ಬಾಂಡ್ ಡಿಬೆಂಚರ್ ಕಂಪನಿ ಇದು ಮತ್ತೆ ಈಗ ರಿಸರ್ವ್ ಬ್ಯಾಂಕ್ ಇದು ಕೂಡ 5 ಲಕ್ಷ ಅಥವಾ ಅದಕ್ಕಿಂತ ಮೇಲಿದ್ರು ಕೂಡ ಒಂದು ಇನ್ಫಾರ್ಮೇಶನ್ ಅವರಿಗೆ ಹೋಗ್ತದೆ ಇನ್ ಸಿಂಪಲ್ ಏನಂತ ಹೇಳಿದ್ರೆ ಆಲ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ದೊಡ್ಡ ಮಟ್ಟಿನ ಹೌದು ಇದಕ್ಕೆಲ್ಲ ಪ್ಯಾನ್ ನಂಬರ್ ನೀವು ಇದ್ರೆ ಹೇಗಾದ್ರೂ ಅದು ನೀವು ಇದು ಮಾಡ್ತಾರೆ ನಾರ್ಮಲಿ ಜನ ಡಿಕ್ಲೇರ್ ಮಾಡ್ತಾ ಅವ್ರು ತಿಂದ್ರೆ ಪ್ಲಾನ್ ನಂಬರ್ ಇಲ್ಲದೆ ಮಾಡಿದ್ರೆ ಇನ್ನೂ ಡೇಂಜರ್ ತುಂಬಾ ಜನ ಎಫ್ ಡಿ ಅನ್ನು ಸ್ಪ್ಲಿಟ್ 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 ಮಾಡಿ ಇರ್ತಾರೆ ಅಥವಾ ನನಗೊಂದು ಟ್ರಾನ್ಸಾಕ್ಷನ್ ಬಂತು ಒಬ್ರದ್ದು ಏನಂದ್ರೆ 50,000 ಹೆಚ್ಚಾದ್ರೆ ಪ್ಯಾನ್ ನಂಬರ್ ಕೊಡ್ಬೇಕಲ್ಲ 49 ಡೆಪಾಸಿಟ್ ಮಾಡ್ತಾ ಹೋದ್ರು ಒಂದು ಕರೆಂಟ್ ಅಕೌಂಟ್ ನಲ್ಲಿ ಅವರು ಟ್ರಾನ್ಸಾಕ್ಷನ್ ನೋಡುವಾಗ 49 49 ಮಾಡಿದ್ರು ಅದು ಡಿಪಾರ್ಟ್ಮೆಂಟ್ ಗೆ ಸಸ್ಪಿಷನ್ ಬಂತು ಅದರ ಬೇಸಿಸ್ ನಲ್ಲಿ ನೋಟಿಸ್ ಕಳಿಸ್ತಾರೆ ಆದ್ರಿಂದ ಈಗ ನೀವು ಯಾವುದೇ ಒಂದು ನೋಡಿ ತಪ್ಪಿಸಿ ವ್ಯವಹಾರ ಮಾಡಿದ್ರೆ ಅದಕ್ಕೆ ನಿಮ್ಗೆ ಇವತ್ತಲ್ಲ ನಾಳೆ ನೀವು ಅದಕ್ಕೆ ಅದು ಸಾಧ್ಯವೇ ಇಲ್ಲ ಯು ಹ್ಯಾವ್ ಟು ಪೇ ಉಪ್ಪು ತಿಂದವ ನೀರು ಕುಡಿಲೇಬೇಕು ಇನ್ ಸಿಂಪಲ್ ವರ್ಡ್ಸ್ ಆದ್ರಿಂದ ಯಾವುದೇ ಒಂದು ವ್ಯವಹಾರ ಮಾಡುವಾಗ ಬಹಳ ಬಹಳ ಪೂರಕವಾದಂತಹ ಮಾಹಿತಿಗಳನ್ನು ನಿಮ್ಮ ಮಾತಿನ ಜೊತೆ ಕೊಟ್ಟಿದ್ದೀರಿ ಎಸ್ ಎಸ್ ನಾಯ್ಕ್ ಅವರು ಈಗ ನೀವು ಇಮ್ಯೂವೇಬಲ್ ಪ್ರಾಪರ್ಟಿ ಬಗ್ಗೆ ಹೇಳಿದಾಗ ಸಡನ್ ಒಂದು ಫ್ಲಾಶ್ ಆಯಿತು ಭೂ ವ್ಯವಹಾರ ಅತ್ಯಂತ ಪ್ರಮುಖವಾಗಿ ಇದರಲ್ಲಿ ಗಮನಿಸುವಂಥದ್ದು ಜಾಗದಿಂದ ಜಾಗಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಈ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇವುಗಳಲ್ಲಿ ಒಂದು ವ್ಯತ್ಯಾಸ ಇರ್ತದೆ ಮತ್ತು ಆ ವ್ಯತ್ಯಾಸಕ್ಕೆ ಸರಿಯಾಗಿ ವ್ಯವಹಾರವನ್ನು ನಡೆಸಲೇಬೇಕಾಗ್ತದೆ ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತು ಅಲ್ಲಿ ವ್ಯವಹಾರ ನಡೆದಂಥ ವ್ಯಾಲ್ಯೂ ಸಬ್ ರಿಜಿಸ್ಟ್ರಾರ್ನ ಈ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇವುಗಳಲ್ಲಿ ವ್ಯತ್ಯಾಸ ಆದಾಗ ನಿಜವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುವವರಿಗೆ ಆಗುವ ತೊಂದರೆಗೆ ಆಗಬಹುದಾದಂತಹ ಲಾಭದ ಬಗ್ಗೆ ಎಲ್ಲರೂ ಯೋಚನೆ ಮಾಡಿರ್ತಾರೆ ನಷ್ಟಕ್ಕೆ ತೊಂದರೆಗೆ ಹೇಗೆ ಏನು ಪರಿಹಾರ ಹೇಗೆ ಮಾಡಬಹುದು ನೋಡಿ ಇದರಲ್ಲಿ ಎರಡು ನಮ್ಮ ಬಾಲಚಂದ್ರ ಅವರು ಆವಾಗಲೇ ಹೇಳಿದರು ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇರುವುದು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಅದು ಹೌದು ನಾವು ಒಪ್ತೇವೆ ಯಾಕಂದ್ರೆ ಹೈಯೆಸ್ಟ್ ರಿಯಲ್ ಎಸ್ಟೇಟ್ನಲ್ಲಿ ಕೆಲವರಿಗೆ ಎಲ್ಲಿವರೆಗೆ ಅಂದರೆ NRIS ಬರ್ತಾರೆ ಅವ್ರ ಹತ್ರ ಬ್ಲ್ಯಾಕ್ ಮನಿಯೇ ಇರುವುದಿಲ್ಲ ಅವ್ರು ಯಾವುದಾದ್ರು ಒಂದು ಪ್ರಾಪರ್ಟಿ ತಗೊಳ್ಬೇಕು ಬಟ್ ಎದುರು ಪಾರ್ಟಿ ಅವರು ಸೇಲ್ ಮಾಡುವವ ನಾನು ಅಷ್ಟಕ್ಕೆ ತಯಾರಿಲ್ಲ ನಾನು ಇಷ್ಟಕ್ಕೆ ರಿಇಶ್ಯೂ ಮಾಡೋದು ಕೆಲವು ಸಾರಿ ವೈಟ್ ಇದ್ದದ್ದು ಬ್ಲ್ಯಾಕ್ ಮಾಡಿ ಅವ್ರಿಗೆ ಕೊಡುವಂಥ ಪರಿಸ್ಥಿತಿ ಅಂಥದ್ದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದು ಯಾಕಂತ ಹೇಳಿದರೆ ಒಂದನೇದಾಗಿ ಸ್ಟ್ಯಾಂಪ್ ಡ್ಯೂಟಿ ಕೆಲವರು ಸರಿ ತಗೊಳ್ಳುವವರು ಕೂಡ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಸ್ಟೇಟಿದು ಈಗ ಸ್ಟೇಟಿದು ಸ್ಟ್ಯಾಂಪ್ ಡ್ಯೂಟಿ ತುಂಬ ಜಾಸ್ತಿ ಇಲ್ಲ 6.7% ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಚಾರ್ಜ್ ಬರುವುದು 1 crore ಪ್ರಾಪರ್ಟಿ ತಗೊಂಡ್ರೆ 5.7 + 1 = 6.7 ಮತ್ತೆ ಈಗ ಎಲ್ಲ ಕಂಪ್ಯೂಟರೈಸ್ಡ್ ಬಟ್ ಇನ್ನೊಂದು ಒಂದು ಡೇಂಜರ್ ನಾನು ಇತ್ತೀಚೆಗೆ ನೋಡಿದ್ದೇನೆ ಇದು ಹಳ್ಳಿಯಲ್ಲಿ ಬರುವುದಿಲ್ಲ ಸಿಟಿಯಲ್ಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ ಬೆಂಗಳೂರಿನಂಥ ಪ್ಲೇಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು MG Road ಆ ಪ್ಲೇಸಲ್ಲಿ ಏನಾಗಿದೆ ಅಂದರೆ ಈ ಸರ್ಕಾರದವರು ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ ಅಂತ ಉಂಟು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅದಕ್ಕಿಂತ ಕಮ್ಮಿ ನಾವು ರಿಜಿಸ್ಟರ್ ಮಾಡಿದರೆ ಅವ್ರು ಡಾಕ್ಯುಮೆಂಟ್ ಕೊಡುವುದಿಲ್ಲ Section 45 ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ರೆಫರ್ ಮಾಡ್ತಾರೆ ಮತ್ತು ನೀವು ಆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟದಿದ್ದರೆ ಡಾಕ್ಯುಮೆಂಟೇ ಕೊಡುವುದಿಲ್ಲ ಅವರು ಆವಾಗ ಪ್ರಾಬ್ಲಮ್ ಆಗ್ತದೆ ಈಗ ಬೆಂಗಳೂರಿನಲ್ಲಿ MG Road ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸರ್ಕಾರದ ವ್ಯಾಲ್ಯೂ ಉಂಟು 13,500 ಈ ಕೆಲವು ಕಡೆಯಲ್ಲಿ 15,000 ಉಂಟು ಗೈಡೆನ್ಸ್ ವ್ಯಾಲ್ಯೂ ಆಕ್ಚುಯಲ್ ವ್ಯಾಲ್ಯೂ ಹಳೆ ಬಿಲ್ಡಿಂಗ್ ಇರ್ತದೆ 20-25 ವರ್ಷದ್ದು 10,000 rupees ಸ್ಕ್ವೇರ್ ಫೀಟಿಗೆ ಸಿಗ್ತದೆ ಆವಾಗ ಏನಾಗ್ತದೆ ಇತ್ತೀಚೆಗೆ ಒಬ್ರು ನನ್ನ ಹತ್ರ ಬಂದರು ನಾನು 10,000 rupees ಸ್ಕ್ವೇರ್ ಫೀಟಿಗೆ ಖರೀದಿ ಮಾಡಿದ್ದೇನೆ ಬಟ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ 15,000 ಉಂಟು ಏನು ಮಾಡೋದಂತ ನಿಜವಾಗಿ ಅದು ಇಬ್ಬರಿಗೂ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದರೆ 10,000 ಮುಂಚೆ ಏನು ಮಾಡ್ತಿದ್ರು 10,000 ಸ್ಕ್ವೇರ್ ಫೀಟಿಗೆ ನೀವು ರಿಜಿಸ್ಟರ್ ಮಾಡಿದರೆ 10,000 ಸ್ಟ್ಯಾಂಪ್ ನಿಮ್ಮ ಸೇಲ್ ಡೀಡಲ್ಲಿ ತೋರಿಸಿ 15,000 ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದರೆ ನೀವು ಡಾಕ್ಯುಮೆಂಟ್ ಕೊಡ್ತಾರೆ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟಿಗೆ ದೇ ಆರ್ ಬಾದರ್ಡ್ ಅಬೌಟ್ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಸುಂಕದವನ ಮುಂದೆ ಸುಖ ಕಷ್ಟ ಹೇಳಲಿಕ್ಕಿಲ್ಲ ಸುಂಕದವನಿಗೆ ಒಂದು ತಲೆ ಹೊರೆ ಹೇಳೋದ್ರೆ ಇಷ್ಟು ಸುಂಕ ಅಂತ ಹಾಗೆ ಬಟ್ ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ Section 50D ಅಂತ ಒಂದು ಸೆಕ್ಷನ್ ಬಂದಿದೆ ಅದು ವೆರಿ ಡೇಂಜರಸ್ ಅದು ಏನಂತ ಹೇಳಿದರೆ ಈ ಇಂತಹ ಜೆನ್ಯೂನ್ ಕೇಸಸ್ ಈ ಪ್ರಾಬ್ಲಮ್ ಯಾರಾದರೂ ಈ ತರಾತುರಿಯಲ್ಲಿ ಸಬ್ ರಿಜಿಸ್ಟರ್ ವ್ಯಾಲ್ಯೂಕ್ಕಿಂತ ಕಮ್ಮಿಗೆ ರಿಜಿಸ್ಟರ್ ಮಾಡಿ ಸದ್ಯಕ್ಕೆ ಮುಗಿದ್ರೆ ಸಾಕು ಮತ್ತೆ ನೋಡುವ ಸಬ್ ರಿಜಿಸ್ಟರ್ ವ್ಯಾಲ್ಯೂಗೆ ಅವ್ರು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಅವರಿಗೆ ನಿಜವಾಗಿ ಪ್ರಾಬ್ಲಮೇ ಯಾಕಂದ್ರೆ ಯಾರು ಪರ್ಚೇಸ್ ಮಾಡ್ತಾರೆ ಅವನಿಗೆ ಅದು ಡೀಮ್ಡ್ ಗಿಫ್ಟ್ ಡಿಫರೆನ್ಸ್ 5,000 rupees ಸ್ಕ್ವೇರ್ ಫೀಟಿಗೆ ಯಾರು ಸೇಲ್ ಮಾಡ್ತಾರೆ ಅವನಿಗೆ ಡೀಮ್ಡ್ ಕ್ಯಾಪಿಟಲ್ ಗೇನ್ ಅವನು ಕೂಡ ಆ ಡೀಮ್ಡ್ ಕ್ಯಾಪಿಟಲ್ಗೆ ಡಿಫರೆನ್ಸ್ 5,000 ಮೇಲೆ ಕೂಡ ಟ್ಯಾಕ್ಸ್ ಕಟ್ಟಬೇಕು ಇವನು ಕೂಡ ಡೀಮ್ಡ್ ಗಿಫ್ಟ್ ಆಗ್ತದೆ ಅದ್ರ ಮೇಲೆ ಇವನು ಕೂಡ ಟ್ಯಾಕ್ಸ್ ಕಟ್ಟಬೇಕು ಇಬ್ಬರಿಗೂ ಕೂಡ ಅದು ಪನಿಷೇಬಲ್ ಇದು ಆದ್ರಿಂದ ಅದು ಅಂದ್ರೆ ಪನಿಷೇಬಲ್ ಅಂದ್ರೆ ಅವರಿಗೆ ಪೆನಾಲ್ಟಿಯ ರೂಪದಲ್ಲಿ ಆಗ್ತದೆ ಅಂತ ಎಲ್ಲ ಕೆಲವು ತೊಂದರೆ ಇರುವಾಗ ಅದು Section 45D ರೆಫರ್ ಮಾಡಿದ್ರು ಅಡ್ಡಿಲ್ಲ ಅದು ಮಾಡಿಯೇ ಮಾಡುದು ಉತ್ತಮ ಗಡಿಬಿಡಿಯಲ್ಲಿ ನೀವು ಯಾವುದೇ ಉಂಟು ನೋಡಿ ಈ ಒಂದು ಹೇಳ್ತಾರೆ ನೋಡಿ ಪ್ರವಾಹದ ನೀರು ಪ್ರೇಮ ವಿವಾಹ ಮತ್ತೆ ಹೆಂಗಸರು ತವರು ಮನೆ ಹೋಗುದು ಮತ್ತೆ ನೀವು ಇದು ಗರಜ್ವಾಲೆ ಕೊಕ್ಕಲ್ನೆ ದುಡ್ಡಿದ ಅರ್ಜೆಂಟ್ ಇದೆಲ್ಲ ಗಡಿಬಿಡಿಯಲ್ಲಿ ಮಾಡಿದ್ರೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತೇಳಿ ಇವತ್ತಲ್ಲ ನಾಳೆ ಯು ಹ್ಯಾವ್ ಟು ಪೇ ಪೆನಾಲ್ಟಿ ಫಾರ್ ಆಲ್ ದಿಸ್
ಅರ್ಜೆಂಟ್ ವ್ಯವಹಾರದಲ್ಲಿ ನೀವು ಪೆನಾಲ್ಟಿ ಕೊಡಬೇಕು. ಆದ್ರಿಂದ ಮತ್ತೆ ತುಂಬಾ ಕಡೆಯಲ್ಲಿ ನಾನು ನೋಡಿದೇನಂದ್ರೆ ವ್ಯವಹಾರ ಮಾಡುವಾಗ ಏನು ಹೇಳುದಿಲ್ಲ, ಹಣ ಸಿಗುವಾಗ ಬಡಬಡ ತಕೊಂಡು ಎಲ್ಲ ಆದ್ಮೇಲೆ ಮತ್ತೆ ಯಾವಾಗಲೂ ನೋಟಿಸ್ ಬಂದ ಮೇಲೆ ಯಾವಾಗ ಬಂದರೂ ಬರ್ತಾರೆ, ನನಗೆ ಆವಾಗ ಗೊತ್ತಿರಲಿಲ್ಲ ಅಂತ. ಓಕೆ ಓಕೆ, ನೀವೇ ಹೇಳಿದ ಹಾಗೆ 1997 ಒಂದು ಸಲ, 2016 ಒಂದು ಸಲ, ಈ ಇಷ್ಟು ವರ್ಷಗಳ ಗ್ಯಾಪಿನ ನಂತರ ಆದದ್ದು 2017 ಗಡುವಿನಲ್ಲಿ ಇದೆ, ಸೆಪ್ಟೆಂಬರ್ 30 ಗಡು. ಆಮೇಲೆ 2017, 2018, 2019 ಮತ್ತು 2020 ಎರಡು ಸಲ, 2021 ಮೂರು ಸಲ, ಈ ರೀತಿ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವ ಹಿನ್ನೆಲೆಯಲ್ಲಿ 64,000 ಏನು ಕಾಳಧನ ಘೋಷಣೆ ಮಾಡಿದಂತಹ ಜನರು ಅಥವಾ ಈ ಸಂಖ್ಯೆ ಇದೆ, ಇದು ನಿಜವಾಗಿ ಇರುವ ಸಂಖ್ಯೆಯ ವೆರಿ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಅನ್ನುವುದನ್ನು ಗಮನದಲ್ಲಿಟ್ಕೊಂಡ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು, ಚರ್ಚೆಗಳನ್ನು ನಾವು ಮುಂದುವರಿಸಬೇಕಿದೆ. ಏನಂದರೆ ತೆರಿಗೆ ಕಟ್ಟುವವರಿಗೆ ಏನು ಲಾಭ, ಕಷ್ಟ ಮಾತ್ರ, ಅದರ ಬಗ್ಗೆ ನೀವು ಒಂದಷ್ಟು ವಿವರಗಳನ್ನು ಕೊಡಬೇಕಿದೆ. ಅದು ವಿರಾಮದ ಬಳಿಕ ಇದೀಗ ಹೇಳ್ತೇವೆ. ತೆರಿಗೆ ಸಿಕ್ಕಿದ ಸರಕಾರಕ್ಕೆ ವಿರಾಮದ ನಂತರ ಈ ಎಲ್ಲ ವಿವರಗಳನ್ನು ನೋಡೋಣ. ಇದೀಗ ಕಪ್ಪು ಹಣ ಬೊಕ್ಕಸಕ್ಕೆ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಕಪ್ಪು ಹಣ ಬೊಕ್ಕಸಕ್ಕೆ ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರದ ಜೊತೆಗೆ ಅತ್ಯಂತ ಉಪಯುಕ್ತವಾದಂತಹ ಟ್ಯಾಕ್ಸ್ ಸಂಬಂಧಿಯಾದಂತಹ ಕಾರ್ಯಕ್ರಮ ನಿಮ್ಮೆದುರು ತೆರೆದುಕೊಳ್ತಾ ಇದೆ. ಎಸ್ ಎಸ್ ನಾಯಕ್ ಅವರು ಮತ್ತು ಬಾಲಚಂದ್ರ ರಾವ್ ಅವರು ಅತಿಥಿಗಳಾಗಿ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಅತ್ಯಂತ ಮುಖ್ಯವಾದಂತಹ ಭಾಗಕ್ಕೆ ಬರ್ತಾ ಇದ್ದೇವೆ ಸರ್. ನಾವೀಗ ಏನು ಟ್ಯಾಕ್ಸ್ ಕಟ್ಟಿದವರಿಗೆ ಏನು ಬೆನಿಫಿಟ್ ಇದೆ ಅಂತ, ತುಂಬ ಕಷ್ಟಪಟ್ಟು ದುಡಿದ ಹಣವನ್ನು ಬಹಳ ಕಷ್ಟದಿಂದ ಕೊಟ್ಟವರಿಗೆ ಏನು ಲಾಭ ಇದೆ ಅಂತ ನೀವು ಉತ್ತರಿಸುವ ಮೊದಲು ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ? ರಘುರ್ ಭಟ್ ಅಂತ, ಕುಂದಾಪುರದಿಂದ. ಹೇಳಿ ರವಿ ಭಟ್ ಅವರೇ. ಎಂತ ಇಲ್ಲ, ಅದು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವರಿಗೆಲ್ಲ ಯಾವ ಟೈಪ್ ಟ್ಯಾಕ್ಸ್ ಅಂತ. ಹಲೋ, ನಿಮ್ಮ ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀರಾ? ಒಳ್ಳೆ ಕ್ವಶನ್. ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಇಲ್ಲಿಂದ ನಾವು ಬೇರೆ ದೇಶಕ್ಕೆ ನಾವು ಕಳಿಸೋದು, ಎಕ್ಸ್ಪೋರ್ಟಿಗೆ ಸೇಲ್ಸ್ ಟ್ಯಾಕ್ಸ್ ಮತ್ತೆ ವ್ಯಾಟ್ ಇರಲಿ, ಬೇರೆ ಯಾವುದೇ ತರದ ಟ್ಯಾಕ್ಸ್ ಡ್ಯೂಟಿ ನಿಮ್ಮ ಏನ್ ಹೇಳ್ತಾರೆ ಅದು ಯಾವ್ದು ಇರುವುದಿಲ್ಲ. ಬಟ್ ಇನ್ಕಮ್ ಟ್ಯಾಕ್ಸ್ ಉಂಟಲ್ಲ, ಎಕ್ಸೈಸ್ ಡ್ಯೂಟಿ ಎಲ್ಲ ಇರುವುದಿಲ್ಲ. ಬಟ್ ಇನ್ಕಮ್ ಟ್ಯಾಕ್ಸ್ ಉಂಟಲ್ಲ, ಮುಂಚೆ ಒಂದು 80HSC ಅನ್ನೋ ಒಂದು ಡಿಡಕ್ಷನ್ ಇತ್ತು. ಆವಾಗ ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ ಅದು ನಾವು 25% ಡಿಡಕ್ಟ್ ಮಾಡಿ ಉಳಿದದ ಮೇಲೆ ಮಾತ್ರ ಟ್ಯಾಕ್ಸ್ ಇತ್ತು. ಬಟ್ ಈಗ ಅದನ್ನ ಅವರು ಸ್ಕ್ರಾಪ್ ಮಾಡಿದ್ದಾರೆ. ಈಗ ಎಕ್ಸ್ಪೋರ್ಟ್ ಮಾಡಿದ್ರೆ ಏನಂದ್ರೆ ಬೇರೆ ಇಲ್ಲಿ ವ್ಯಾಟ್ ಬೇರೆ ಯಾವ್ದು ಟ್ಯಾಕ್ಸ್ ಇಲ್ಲ. ಬಟ್ ನಾವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ನಮ್ದು ಏನು ನೆಟ್ ಇನ್ಕಮ್ ಬರ್ತದೆ ಆ ಇನ್ಕಮ್ ಮೇಲೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು, ಅದಕ್ಕೆ ಯಾವುದೇ ಎಕ್ಸೆಂಪ್ಷನ್. ಓಕೆ, ಇನ್ನೊಂದು ಕರೆ ಇದೆ. ಹಲೋ, ಪಾಂಡೇಶ್ವರದಿಂದ ನಾಗೇಶ್ ಪೈ ಅಂತ. ಹೇಳಿ ನಾಗೇಶ್ ಅವರೇ. ಪಾಂಡೇಶ್ವರ ಅಲ್ಲ, ಇದು ಬೇರೆ ಪಾಂಡೇಶ್ವರ. ಹೇಳಿ. ನೇರವಾಗಿ ಎಸ್ಎಸ್ ನಾಯಕರಿಗೆ ನಮಸ್ಕಾರ. ಬಾಲಚಂದ್ರ ಅವರಿಗೆ ನಮಸ್ಕಾರ. ನಾಗೇಶ್ ಪೈಗಳು ನಮ್ಮ ಪೈ ಸ್ಟೋರ್ ಸಾಸ್ತಾನ. ಕಾರ್ಯಕ್ರಮ ಒಳ್ಳೇದುಂಟು, ಆದ್ರೆ ಕತ್ತಲಲ್ಲಿ ಬರ್ತಿತ್ತು ಕಪ್ಪು ಹಣದ ವಿಚಾರದ ಬಗ್ಗೆ. ಕಾರ್ಯಕ್ರಮ ಒಳ್ಳೇದಿದು, ಅವೇರ್ನೆಸ್ ಎಲ್ಲ ಈ ಸ್ವಲ್ಪ ಸಂಜೆ ಹೊತ್ತಿಗೆ ಇಟ್ಟಿದ್ರೆ ಆದಷ್ಟು ಜನರಿಗೆ ತಲುಪ್ತಿತ್ತು ಅಂತ. ಓಕೆ 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 ಸರ್. ಮತ್ತೊಂದು ವಿಷಯ, ಈಗ ಒಬ್ಬ ಕಷ್ಟಪಟ್ಟು ಒಬ್ಬ ಹಣ ಸಂಗ್ರಹಿಸಿ ಅಥವಾ ಏನಾದ್ರೂ ಹೂವಿನ ವ್ಯಾಪಾರ ಮಾಡಿಯೋ, ಇವತ್ತು ಒಂದು ಮಾರ್ಗದಲ್ಲಿ ಒಂದು 10,000 ಜಾಗ ತಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಕೋಟಿ ಗಟ್ಟಲೆ ಬೇಕು ಅಲ್ವಾ? ಇವತ್ತು ಆದಾಯ ತೆರಿಗೆಯವರು ಇಷ್ಟು ಹಣದ ಮೌಲ್ಯ ಕಡಿಮೆ ಆಗಿದ್ರು, ಹಣದ ಮೌಲ್ಯ ಕಡಿಮೆ ಆಗಿದೆ ಅಲ್ವಾ? ಹೌದು, ಹೇಳಿ ಸರ್. ಲಿಮಿಟ್ ಯಾಕೆ ಜಾಸ್ತಿ ಮಾಡುದಿಲ್ಲ ಅವರು? ನಾನು ನೀವು ನಿಮ್ಮ ಕ್ವಶನ್ ಗೆ ನಾನು ಒಂದು ಹೇಳ್ತೇನೆ. ಲಾಸ್ಟ್ ಕಳೆದ 5 ಲಕ್ಷ ತನಕ ನಾನು ಹೇಳುದಾದ್ರೆ ಇನ್ಕಮ್ ಟ್ಯಾಕ್ಸ್ ಅವರು, ಮತ್ತೆ ಮತ್ತೊಂದು ಕ್ವಶನ್ ಇದ್ರು ಒಟ್ಟಿಗೆ, ಅವರು ಈಗ ಆಪ್ಷನ್ ಕೊಟ್ಟಿದ್ದಾರೆ ಕಪ್ಪು ಹಣ ಡಿಕ್ಲೇರ್ ಮಾಡಿ 45% ಕಟ್ ಮಾಡ್ತೇವೆ ಅಂತ. ಅದಕ್ಕಿಂತ ಅವರು ಕಡಿಮೆ ಇದು ಮಾಡಿ ಒಂದು 25% ಇಟ್ಟಿದ್ರೆ ಇದು ಸ್ಕೀಮ್.
ನೆಕ್ಸ್ಟ್ ಇಲ್ಲ. ಮತ್ತೆ ಆ ರೀತಿ ಇಟ್ಟಿದ್ರೆ ಜಾಸ್ತಿ ಹಣ ಡಿಕ್ಲೇರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ನನ್ನ. ಅದು ಅದು ಆಗುದಿಲ್ಲ. ಯಾಕೆ ಗೊತ್ತುಂಟ ನಾಗೇಶ್ ಪೈ ಅವರೇ, ಈ ನಾರ್ಮಲ್ ಸಿನ್ಸಿಯರ್ ಟ್ಯಾಕ್ಸ್ ಕಟ್ಟುವವನಿಗೆ 30% ಟ್ಯಾಕ್ಸ್, ನೀವು ಡಿಕ್ಲೇರ್ ಮಾಡಿದವನು 25% ಅಂತ ಹೇಳಿದ್ರೆ ನೀವು ಕಳ್ಳನಿಗೆ ಶಾಬಾಸ್ಗಿರಿ ಕೊಟ್ಟಾಗ್ತದೆ. ಅದು ಸಾಧ್ಯವೇ ಇಲ್ಲ. ಒಂದು ಸಲ ಇಲ್ಲ ಅಲ್ಲ, ಒಂದು ಸಲ ಆದ್ರೂ ಅದು ಕೊಟ್ರೆ ಸಿನ್ಸಿಯರ್ ಟ್ಯಾಕ್ಸ್ ಪೇಯರ್ಗೆ ನೀವು ಅನ್ಯಾಯ ಮಾಡಿದಾಗ ಆಗ್ತದೆ. ಇಲ್ಲ, ಅದು ಲಾಸ್ಟ್ ಟೈಮ್ ಆಲ್ಸೋ ವಾಲಂಟರಿ ಡಿಕ್ಲರೇಷನ್ ಸ್ಕೀಮ್ ಅಲ್ಲಿ ಆ ತರ ಇಮ್ಯುನಿಟಿ ಕೊಟ್ಟು ಅದು ಸುಪ್ರೀಂ ಕೋರ್ಟ್ ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಸೆಟ್ ದಟ್ ನೋ ಫರ್ದರ್ ಇಮ್ಯುನಿಟಿ ಇಸ್ ಟು ಬಿ ಗಿವನ್ ಬಿಕಾಸ್ ದೀಸ್ ಸ್ಕೀಮ್ಸ್ ಆರ್ ಅವಾರ್ಡಿಂಗ್ ದ ಟ್ಯಾಕ್ಸ್ ಪನಿಷ್ಮೆಂಟ್ ಟು ದ ಸಿನ್ಸಿಯರ್ ಟ್ಯಾಕ್ಸ್ ಪೇಯರ್. ಅದಕ್ಕೆ ಈ ಸತಿ ಅವ್ರು ಮಾಡುವಾಗ ಎಮ್ನಿಸ್ಟಿ ಸ್ಕೀಮ್ ಮಾಡಿದ್ದಾರೆ. Whereas he has to pay the tax and pay the penalty also. ಮತ್ತು ಆ ಪೆನಾಲ್ಟಿಯನ್ನು ಕೂಡ ಕಪ್ಪು ಹಣದಿಂದ ಕಟ್ಟಬಾರದು, ಸ್ವಚ್ಛ ಹಣದಿಂದಲೇ ಕಟ್ಟಬೇಕು ಅದನ್ನು ಕೂಡ. ಇಲ್ಲದಿದ್ರೆ ಮತ್ತೆ ಪುನಃ 1998 ಕಾನೂನು ಕೂಡ ಇದಕ್ಕೆ ಅನ್ವಯ ಆಗುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ. ಹೀಗಾಗಿ ಅವ್ರು ಹೇಳಿದ್ರಲ್ಲ ಬಾರಿ ಕಷ್ಟಪಟ್ಟು ರೋಡ್ ಸೈಡ್ ಅಲ್ಲಿ ಹಣದ ವ್ಯಾಲ್ಯೂ ಎಲ್ಲ ಕಮ್ಮಿ ಆಗಿದೆ ಅಂತ. ನಾಗೇಶ್ ಬೈಗಳಿಗೆ ಒಂದು ಹೇಳಿ ಬಯಸ್ತೇನೆ ಏನಂತ ಹೇಳಿದ್ರೆ, ಮುಂಚೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ 150,000 ಇತ್ತು, ಕಡೆಗೆ 180,000 ಆಯ್ತು. ಹಣ ದುಬ್ಬರ ಇದ್ದಾಗಿ ಜಾಸ್ತಿ ಮಾಡಿದ್ದಾರೆ, ಪುನಃ 2,00,000 ಆಯ್ತು. ಈಗ 2.5 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೀನಿಯರ್ ಸಿಟಿಸನ್ಗೆ 3,00,000. ಸೀನಿಯರ್ ಸಿಟಿಸನ್ಗೆ 3,00,000ವರೆಗೆ. ಸೀನಿಯರ್ ಸಿಟಿಸನ್ ವಿಷಯ ಬಿಡುವ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ನಿವೃತ್ತಿ ಬೇರೆಯವ್ರ ವಿಷಯ ಹೇಳುವ. 2.5 ಲಕ್ಷ ವರ್ಷಕ್ಕೆ ಇನ್ಕಮ್ ಅವರಿಗೆ ಟ್ಯಾಕ್ಸ್ ಇಲ್ಲ. ಓಕೆ, ಆಮೇಲೆ 2.5 ಲಕ್ಷದಿಂದ 5 ಲಕ್ಷವರೆಗೆ ಕೇವಲ 10% ಆಯ್ತಾ. 5 ಲಕ್ಷದಿಂದ 10 ಲಕ್ಷದವರೆಗೆ ಕೇವಲ 20% ಅಂದ್ರೆ ಏನಂತ ಹೇಳಿದ್ರೆ 10 ಲಕ್ಷ ಇನ್ಕಮ್ ಇದ್ರೆ 1,25,000 ಟ್ಯಾಕ್ಸ್ ಕಟ್ಟಿದ್ರೆ 8.75 ಲಕ್ಷ ನಿಮ್ಗೆ ಸರ್ಕಾರಕ್ಕೆ ಖಾಲಿ 1,75,000. 10 ಲಕ್ಷದ ಮೇಲಿದ್ರೆ ಮಾತ್ರ 30%. ಇಷ್ಟು ಒಂದು ಒಳ್ಳೆ ನೀವು ಆಗ ಹೇಳಿದ ಇನ್ನೊಂದು ಸ್ಕೀಮ್ ಇದೆ, 1 ಕೋಟಿ ವ್ಯವಹಾರ ಇಡೀ ವರ್ಷದಲ್ಲಿ ಉಂಟು ಅಂತ ಹೇಳಿದ್ರೆ ಏನು ಲೆಕ್ಕಪತ್ರ ಇರದೆ. ಈಗ ನಾಗೇಶ್ ಭಾಯಿ ಅವರು 1 ಕೋಟಿ ಒಳಗೆ ಇದ್ರೆ ಅವ್ರದ್ದು ಬಿಸ್ನೆಸ್ ಟೋಟಲ್ ಟರ್ನ್ ಓವರ್ 8% ಡಿಕ್ಲೇರ್ ಮಾಡಿ ಅದು 8 ಲಕ್ಷ ಆಗ್ತದೆ. ಅದರಲ್ಲಿ ನೀವು 80C ಪುನಃ ಬೆನಿಫಿಟ್ ಉಂಟು, 1.5 ಲಕ್ಷ ನೀವು PF LIC ಅದಕ್ಕೆಲ್ಲ ಮಾಡಿ ಪುನಃ ಡಿಡಕ್ಷನ್ ಉಂಟು. ಮತ್ತೆ ಮನೆ ಕಟ್ಟಿದ್ರೆ ಹೌಸಿಂಗ್ ಲೋನ್ ತೆಗೆದ್ರೆ ಅದ್ರದ್ದು ಇಂಟ್ರೆಸ್ಟ್ ಪುನಃ ಡಿಡಕ್ಷನ್, ಇದೆಲ್ಲ ಬೆನಿಫಿಟ್ ಉಂಟು. ಈಗ ನಾನು ಒಂದು ಹೇಳ್ತೇನೆ, ಮನುಷ್ಯನಿಗೆ ಟ್ಯಾಕ್ಸ್. ಧನ್ಯವಾದಗಳು, ನಮ್ಮ ಜೊತೆ ಮಾತಾಡಿ. ಟ್ಯಾಕ್ಸ್ ಕಟ್ಟಲಿಕ್ಕೆ ಮನಸ್ಸಿದ್ದು ಅವನಿಗೆ ಉಂಟಲ್ಲ. ಈಗ ಟ್ಯಾಕ್ಸ್ ರೇಟ್ ಎಸ್ಪೆಷಲಿ ಲೋವರ್ ಮಿಡ್ಲ್ ಕ್ಲಾಸ್ ಮತ್ತೆ ಮಿಡ್ಲ್ ಕ್ಲಾಸ್ನವರಿಗೆ ಇದು ಒಂದು ಹೊರೆಯೇ ಅಲ್ಲ ಅಂತ ನಾನು ಹೇಳ ಬಯಸ್ತೇನೆ. ಓಕೆ, ಅಲ್ಲ ಈಗ ಕಟ್ಟಿದವರಿಗೆ ಏನು ಲಾಭ ಅಂತ ಒಂದು ಹೇಳಿ, ನಾವು ಅದು ಫೋನ್ನ ಕರೆಗಳಲ್ಲಿ ಮುಂದೆ ಹೋಗ್ತಾ ಉಂಟು. ಕಟ್ಟಿದವರಿಗೆ ಏನು ಲಾಭ? ಅವ್ರ ಕಷ್ಟದಲ್ಲಿ ಕಟ್ಟಲಿ, ಸುಖದಲ್ಲಿ ಕಟ್ಟಲಿ, ಅಥವಾ ಕನ್ಸ್ಟ್ರಕ್ಟಿವ್ ಆದಂತಹ ಒಂದು ಮೈಂಡ್ ಸೆಟ್, ಒಂದು ಯೋಚನೆಯಿಂದ ದೇಶದ ಕೆಲಸ ಇದು, ನಾನು ಈ ನೆಲದಲ್ಲಿ ಉತ್ಪತ್ತಿ ಮಾಡಿದ್ದೇನೆ, ಲಾಭ ಆಗಿದೆ ಅಥವಾ ದುಡ್ದಿದ್ದೇನೆ, ಇದಕ್ಕೆ ಪ್ರತಿಯಾಗಿ ಈ ನೆಲದ ಈ ಜನದ ಅಭಿವೃದ್ಧಿಗೆ ನನ್ನ ಉತ್ಪತ್ತಿಯ ಒಂದು ಭಾಗವನ್ನು ಕೊಡತಕ್ಕದ್ದು ಈ ದೇಶದ ಕಾನೂನಿಗೆ ನಾನು ಕೊಡುವಂತಹ ಗೌರವ ಅನ್ನುವ ಮನೋಭಾವದಲ್ಲಿ ಕಟ್ಟಿದವನಿಗೆ ಏನು ಲಾಭ? ಲಾಭಕ್ಕಿಂತ ಫಸ್ಟಿಗೆ ಅದು ಟ್ಯಾಕ್ಸ್ ಕಟ್ಟುವುದು ನಮ್ಮ ಡ್ಯೂಟಿ, ವಿ ಆರ್ ಬೌಂಡ್ ಟು ಪೇ. ಅದರಲ್ಲಿ ದೇರ್ ಇಸ್ ನೋ ಕಾಂಪ್ರಮೈಸ್. ಒಂದ್ಸಾರಿ ಕಾನೂನು ಆದ ಮೇಲೆ ರಾಜ ಪ್ರತ್ಯಕ್ಷ ದೇವತ. ಏನು ನಮ್ಮ ವೆನ್ ವಿ ಲೀವ್ ಇನ್ ದಟ್ ಲಾ ಆಫ್ ದಿ ಲ್ಯಾಂಡ್ ವಿ ಶುಡ್ ಫಾಲೋ ದ ಲಾ ಆಫ್ ದಿ ಲ್ಯಾಂಡ್ ಫಸ್ಟ್. ನಾವು ಏನು ಟ್ಯಾಕ್ಸ್ ಉಂಟು ಅದು ನಾವು ಕಟ್ಟಬೇಕು. ಸೆಕೆಂಡ್ ಏನಂದ್ರೆ ನೀವು ಲಾಭದ ವಿಷಯ ಹೇಳಿದ್ರಿ, ಲಾಭದ ವಿಷಯ ತುಂಬಾ ಲಾಭ ಉಂಟು. ಈಗ ನೋಡಿ, ಒಂದು ಅವರು ಹೇಳಿದ್ರು ಒಂದು ಜಾಗ ತೆಗೆದು ಮನೆ ಕಟ್ಟಬೇಕು 1,00,000,000 ಆಗ್ತದಂತ. ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಿ, ಎಷ್ಟು ಇನ್ಕಮ್ ಡಿಕ್ಲೇರ್ ಮಾಡ್ತೀರಿ, ಅದ್ರ ಮೇಲೆ ನಿಮಗೆ ಹೌಸಿಂಗ್ ಲೋನ್ ಪ್ರೊವಿಷನ್ ಉಂಟು ಎಟ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಬಿಸ್ನೆಸ್ ಮ್ಯಾನಿಗೆ 13% 14% ಟ್ಯಾಕ್ ಇದು ಇಂಟ್ರೆಸ್ಟ್ ಹಾಕಿದ್ರೆ ಹೌಸಿಂಗ್ ಲೋನ್ 9.5%ಗೆ ಸರ್ಕಾರದವರು ಇದು ನಮ್ಮ ಬ್ಯಾಂಕಿನವ್ರು ಕೊಡ್ತಾರೆ. ಮತ್ತೆ ಎಷ್ಟು 15-20 ವರ್ಷದವರೆಗೆ ರೀಪೇಮೆಂಟ್ ಪೀರಿಯಡ್ ಕೊಡ್ತಾರೆ, ಅದ್ರದ್ದು ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಬೆನಿಫಿಟ್ ಉಂಟು. ಆಯ್ತು, ನೀವು ದೊಡ್ಡ ದೊಡ್ಡ ಗಾಡಿ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಅಲ್ಲಿ ನೀವು ಲೋನಿಗೆ ಹೋಗುವಾಗ ಕಮ್ಮಿ ಬಡ್ಡಿಯಲ್ಲಿ ಕೂಡ ನಿಮ್ಗೆ ಇದು ಬರ್ತದೆ. ಮತ್ತೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಿ ತೆರಿಗೆ ಕಟ್ಟಿದ ಉಳಿದ ಹಣ ಉಂಟಲ್ಲ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನೀವು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಈ ತೆರಿಗೆ ತಪ್ಪಿಸಿದ ಹಣ ಉಂಟಲ್ಲ, ಅದು ನೀವು ಒಂದೇ ಜಾಗಕ್ಕೆ ಹಾಕ್ಬೇಕು, ಒಂದೇ ಚಿನ್ನಕ್ಕೆ ಹಾಕ್ಬೇಕು, ಅಥವಾ 2 ನಂಬರ್ ಇದಕ್ಕೆ ವ್ಯವಹಾರಕ್ಕೆ ಮಾಡ. ಅದು ಯಾವಾಗಲೂ ನೀವು ಲೈಮ್ ಲೈಟ್ ಬರ್ಲಿಕ್ಕೆ ಆಗುದಿಲ್ಲ, ಅದು ಧೈರ್ಯದಿಂದ. ಅದು ನಾನು ಹೇಳಿದಲ್ಲ ಆವಾಗ, ನಾವು ಕತೆ ಗಾದೆ ಹೇಳಿದಾಗೆ ಅದು ಅಲ್ಟಿಮೇಟ್ಲಿ ನಮ್ಗೆ ದಕ್ಕುದಿಲ್ಲ ಅಂತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ನಾವೀಗ ಟ್ಯಾಕ್ಸ್ ಕಟ್ಟೋದು ಅಮೌಂಟ್ ಇದೆ ಅಲ್ಲ, ಅದು ರಿಟರ್ನ್ ನಮಗೆ ಬರುತ್ತೆ. ಅದು ಈಗ ಗೌರ್ಮೆಂಟು ಇಷ್ಟೆಲ್ಲ ಫೆಸಿಲಿಟೀಸ್, ಈಗ ನೋಡಿ ಸೆಕ್ಯೂರಿಟಿ ಆಗಲಿ, ಲಾ ಆ್ಯಂಡ್ ಆರ್ಡರ್ ಆಗಲಿ, ಈಗ ಆರ್ಮಿ ಆಗಲಿ, ರಸ್ತೆ ಆಗಲಿ, ಸಿವರೇಜ್ ಆಗಲಿ, ಡ್ರಿಂಕಿಂಗ್ ವಾಟರ್ ಆಗಲಿ, ಇದಕ್ಕೆಲ್ಲ ಖರ್ಚಿದೆ. ಸಂಬಳ ಕೊಡಬೇಕಾಗತ್ತೆ, ಆರ್ಮಿ ಜವಾನ್ಸ್ ಇದ್ದಾರೆ, ಬಾರ್ಡರ್ ಸೆಕ್ಯೂರ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅವ್ರು ಇಡಬೇಕು.
ಅಂಥದಕ್ಕೆಲ್ಲ ದುಡ್ಡು ಬೇಕಿಲ್ವಾ? ಸಿ ಅದೆಲ್ಲ ಅವರು ಅವರು ಅದು ಯಾಕೆ, ಇಟ್ ಈಸ್ ಫಾರ್ ಅವರ್ ಓನ್ ಬೆನಿಫಿಟ್. ಸೊ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಟು ದ ಡೆವಲಪ್ಮೆಂಟ್ ಆಫ್ ದ ನೇಷನ್. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಬೇಕು. ಸೊ ಇಟ್ ಈಸ್ ಆನ್ ದ ಬೇಸ್ ಆಫ್ ಇನ್ಕಮ್. ಅದು ಈವನ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಆಡಮ್ ಸ್ಮಿತ್ ಫಸ್ಟ್ ಎಕನಾಮಿಸ್ಟ್ ಹೇಳಿದೇನೆಂದ್ರೆ ಎಬಿಲಿಟಿ ಟು ಪೇ, ಇಟ್ ಈಸ್ ಯುವರ್ ಎಬಿಲಿಟಿ. ಟ್ಯಾಕ್ಸೇಷನ್ ಶುಡ್ ಬಿ ಆನ್ ದ ಎಬಿಲಿಟಿ ಟು ಪೇ. ಹೈಯರ್ ಯುವರ್ ಇನ್ಕಮ್, ಹೈಯರ್ ದ ಟ್ಯಾಕ್ಸ್. ಟ್ಯಾಕ್ಸ್ ಬಗ್ಗೆ ಇನ್ನೊಂದು ಬ್ಯೂಟಿಫುಲ್ ಹೇಳುದೇನಂತ ಹೇಳಿದ್ರೆ, ಟ್ಯಾಕ್ಸ್ ಈಸ್ ಎ ಫೈನ್ ಫಾರ್ ಡೂಯಿಂಗ್ ಫೈನ್. ಇಫ್ ಯು ಆರ್ ಡೂಯಿಂಗ್ ಫೈನ್ ಯು ಹ್ಯಾವ್ ಟು ಪೇ ಫೈನ್, ದಟ್ ಇಸ್ ಅ ಟ್ಯಾಕ್ಸ್. ಅಂಡ್ ಪೆನಾಲ್ಟಿ ಈಸ್ ಇಸ್ ದ ಪೆನಾಲ್ಟಿ ಮೀನ್ಸ್ ಇಟ್ ಈಸ್ ನಾಟ್ ಫಾರ್ ಪೇಯಿಂಗ್ ದ ಟ್ಯಾಕ್ಸ್. ತಮಾಷೆಯ ರೀತಿಯಲ್ಲಿ ಕಂಡ್ರು, ಶಬ್ದಗಳ ಜೊತೆಗೆ ಆಡಿದ್ರು, ಅದು ವಾಸ್ತವ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. 5 ನಿಮಿಷಗಳ ಅವಧಿಯೊಳಗೆ ನಾವು ಈ ಚರ್ಚೆಯನ್ನು ಮುಗಿಸಬೇಕಿದೆ. ಸರ್, ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ನೀವು ವಿದೇಶಗಳಲ್ಲಿಯೂ ಇದ್ದು ಇದನ್ನು ಗಮನಿಸಿದವರು. ಇಲ್ಲಿಂದ ನಾವು ಹೋದವರಿಗೆ ತುಂಬ ಸಲ ಕಾಣ್ತದೆ ವಿದೇಶದ್ದು ಹಾಗಿದೆ ಹೀಗಿದೆ ಅಂತ. ಆಗಲೇ ನಾವು ಆ ವಿಷಯ ಪ್ರಸ್ತಾಪ ಮಾಡಿದ್ದು, ಇಲ್ಲಿ ಹಾಗಾಗ್ತಾ ಇಲ್ಲ. ಅಲ್ಲಿ ಟ್ಯಾಕ್ಸಿನ ವ್ಯವಸ್ಥೆ ಹೇಗಿದೆ? ಅಲ್ಲಿ ಟ್ಯಾಕ್ಸ್ ಕಂಪ್ಲೈನ್ಸು ಈಸ್ ವೆರಿ ಹೈ. ಅಲ್ಲಿ ಇವೇಷನ್ ಆಫ್ ಟ್ಯಾಕ್ಸ್ ಬಹಳ ಲೋ, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಹೇಳಿ. ವೆಸ್ಟರ್ನ್ ಕಂಟ್ರೀಸ್, ಪರ್ಟಿಕ್ಯುಲರ್ಲಿ ಇನ್ ಯುರೋಪ್, ಯು ಎಸ್, ಯು ಕೆ ಎಲ್ಲ. ಯಾಕೆಂದ್ರೆ ಲಾಸ್ ಆರ್ ವೆರಿ ಸ್ಟ್ರಿಕ್ಟ್. ನೀವು ಏನು ಪೊಸಿಷನ್ ಬೇಕಾದ್ರೆ ಇರಲಿ, ಇಫ್ ಯು ಹ್ಯಾವ್ ಫೇಲ್ಡ್ ಟು ಪೇ ದ ಪ್ರಾಪರ್ ಟ್ಯಾಕ್ಸ್ ಆ್ಯಂಡ್ ಯು ಆರ್ ನಾಟ್ ಫೈಲ್ಡ್ ದ ಕರೆಕ್ಟ್ ಇನ್ಕಮ್, ಯು ಆರ್ ಗೋಯಿಂಗ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ಜೈಲು ಆಗ್ಬೋದು. ಈವನ್ ಟಾಪ್ ಸ್ಟಾರ್ಸ್ ನೀವು ನೋಡಿದ್ದೀರಿ, ಈಗ ಬ್ರೆಜಿಲಿಯನ್ ಫುಟ್ಬಾಲ್ ಸ್ಟಾರು ಸ್ಟೆಫಿಗ್ರಾಫ್ ಹೌದು, ಜೈಲ್ ಆಯ್ತು. ಸೊ ಲಾಸ್ ಆರ್ ವೆರಿ ಸ್ಟ್ರಿಕ್ಟ್. ಗಟ್ಟಿಯಾದಂತಹ ಕಾನೂನಿನ ಆಧಾರದಲ್ಲಿ ಜನ ಅಲ್ಲಿ ಟ್ಯಾಕ್ಸ್ ಕೊಡುವುದಿಲ್ಲ. ಅಲ್ಲಿ ಬ್ಲಾಕ್ ಮನಿ ಬೈ ಇವೇಷನ್ ಆಫ್ ಟ್ಯಾಕ್ಸ್ ಇಲ್ಲ. ಅಲ್ಲಿ ಜಾಸ್ತಿ ಬ್ಲಾಕ್ ಮನಿ ಇರೋದು ಆನ್ ಅಕೌಂಟ್ ಆಫ್ ಇಲ್ಲಿಗಲ್ ಬಿಸ್ನೆಸಸ್, ಲೈಕ್ ಡ್ರಗ್ಸ್ ಇದು ಅದೆಲ್ಲ. ಕಾರ್ಯಕ್ರಮದ ಮೂಲಕ ನಮ್ಮ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪೇ ಟ್ಯಾಕ್ಸಸ್, ಇಟ್ ಈಸ್ ಗುಡ್ ಫಾರ್ ದ ಕಂಟ್ರಿ. ಒಳ್ಳೆಯದು, ಟ್ಯಾಕ್ಸ್ ಕಟ್ಟಬೇಕು. ಆ್ಯಂಡ್ ಇಟ್ ಈಸ್ ಯುವರ್ ಪ್ರೋಗ್ರೆಸ್ ಆಲ್ಸೋ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್. ಈಗ ಬಿಸ್ನೆಸ್ ಮ್ಯಾನ್ ಆಗಲಿ, ನಿಮ್ಮ ಬ್ಯಾಲೆನ್ಸ್ ಶೀಟು ಎಲ್ಲ ನೀವು ಒಳ್ಳೆಯದಾಗಿ ಮೇಂಟೈನ್ ಮಾಡಿದರೆ ಯು ಕ್ಯಾನ್ ಪ್ರಾಸ್ಪರ್ ಫರ್ದರ್, ಯು ಕ್ಯಾನ್ ಡೂ ಗ್ರೇಟರ್ ಥಿಂಗ್ಸ್. ಇಲ್ಲಾದರೆ ವಾಟ್ ಹ್ಯಾಪನ್ಸ್ ಇಸ್, ಇಫ್ ಯು ಆರ್ ನಾಟ್ ಶೋಯಿಂಗ್ ಪ್ರಾಫಿಟ್, ಯು ಆರ್ ಶೋಯಿಂಗ್ ಲಾಸ್, ಯುವರ್ ಗ್ರೋತ್ ಗೆಟ್ಸ್ ಸ್ಟಂಟೆಡ್, ಯು ವಿಲ್ ನಾಟ್ ಬಿ ಏಬಲ್ ಟು ಗ್ರೋ. ಎಸ್ ಎಸ್ ನಾಯ್ಕ ಅವರೇ, ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ವಾರನ್ ಬಫೆಟ್ ಅವನು ಹೇಳಿದ್ದು ನನಗೆ ಭಾರಿ ನೆನಪು ಬರ್ತದೆ. ಏನಂದ್ರೆ ದ ಬೆಸ್ಟ್ ವೇ ಆಫ್ ಡೂಯಿಂಗ್ ಚಾರಿಟಿ ಇಸ್ ಟು ಪೇ ಡ್ಯೂ ಟ್ಯಾಕ್ಸಸ್ ಅಂತ. ಅಂದ್ರೆ ನಾವು ಟ್ಯಾಕ್ಸ್ ಹಣ ಅದನ್ನು ಇಳಿಸಿ ನಾವು ಬೇರೆ ಯಾವ ಚಾರಿಟಿ ಮಾಡಿದ್ರು ಪ್ರಯೋಜನ ಇಲ್ಲ. ದ ಬೆಸ್ಟ್ ವೇ ಆಫ್ ಡೂಯಿಂಗ್ ಚಾರಿಟಿ ಇಸ್ ಟು ಪೇ ಡ್ಯೂ ಟ್ಯಾಕ್ಸಸ್. ವಾಟ್ ಎವರ್ ಡ್ಯೂ ಟ್ಯಾಕ್ಸಸ್ ಇಫ್ ಯು ಪೇ ಆ್ಯಂಡ್ ಲಿವ್ ಹ್ಯಾಪಿಲಿ ಆ್ಯಂಡ್ ಪೀಸ್ಫುಲ್ ಲೈಫ್. ನೀವು ಯಾರಿಗೂ ಹೆದರ್ಬೇಕಂತಿಲ್ಲ. ಯು ಆರ್ ವೆರಿ ಅಂತ ಹೇಳ್ತಾರೆ ಫ್ರೀ ಫ್ರಾಮ್ ಆಲ್ ದ ಟೆನ್ಷನ್. ಇಲ್ಲದಿದ್ದರೆ ಯಾವಾಗಲೂ ಹೆದರಿಕೆ, ಯಾವಾಗಲೂ ಅವ್ರು ಬರ್ತಾರೆ, ಯಾವಾಗಲೂ. ಯು ಕೆನಾಟ್ ಲಿವ್ ಪೀಸ್ಫುಲ್ ಲೈಫ್ ಬೈ ಇವೇಡಿಂಗ್ ಟ್ಯಾಕ್ಸಸ್. ಸೊ ಬಟ್ ಯು ಕ್ಯಾನ್ ಅವಾಯ್ಡ್ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಿ, ಆದರೆ ಇವೇಡಿಂಗ್ ಟ್ಯಾಕ್ಸಸ್ ಇಸ್ ನಾಟ್ ಕರೆಕ್ಟ್. ಓಕೆ, ಎಸ್ ಎಸ್ ನಾಯ್ಕ ಅವರೇ, ಬಾಲಚಂದ್ರ ಅವರೇ, ಬಹಳ ಅಮೂಲ್ಯವಾದ ಸಮಯವನ್ನು ಅಮೂಲ್ಯವಾದ ಮಾಹಿತಿಗಳ ಜೊತೆಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಕಪ್ಪು ಹಣ ಬೊಕ್ಕಸಕ್ಕೆಯಲ್ಲಿ ಹಂಚಿಕೊಂಡಿದ್ದೀರಿ. ಒಂದರ್ಥದಲ್ಲಿ ಕಪ್ಪು ಹಣದ ಉಪಾಧಿಯಲ್ಲಿ ಉಳಿಸಿಕೊಂಡಂತಹ ಯಾವುದೇ ಹಣ, ನೀವು ಆರಂಭದಲ್ಲಿ ಹೇಳಿದ ಹಾಗೆ ಟ್ಯಾಕ್ಸ್ ತಪ್ಪಿಸಿದ್ದಾಗ್ಬೋದು ಅಥವಾ ಅಕ್ರಮ ದಾರಿಯಲ್ಲಿ ಸಂಪಾದಿಸಿದಿರ್ಬೋದು, ಅದು ಬೊಕ್ಕಸಕ್ಕೆ ಸೇರಿ ಜನ ಕಾರ್ಯಕ್ಕೆ ಮತ್ತು ಖಜಾನೆಗೆ ಸಲ್ಲುವಂತಹ ರೀತಿಯಲ್ಲಿ ಆಗುವುದೇ ಸರಿಯಾದಂಥದ್ದು. ಒಂದರ್ಥದಲ್ಲಿ ತಪ್ಪು ಹಾದಿಯಲ್ಲಿ ನಡೆಯುವವರಿಗೆ ಒಂದು ಪೆನಾಲ್ಟಿ, ಒಂದು ಶಿಕ್ಷೆಯ ಮೂಲಕ ಬದುಕಿನ ಪಾಠ. ಹೊರಗಿನ ತೆರಿಗೆಯನ್ನು ಪಾವತಿಸುವ ಮೂಲಕ ಮನುಷ್ಯನ ಜೀವನದ ತೆರಿಗೆಯನ್ನು ಕೂಡ ಸಮಾಜಕ್ಕೆ ಕೊಡಬೇಕಾದಂತಹ ಸಂದೇಶ ಇದರಲ್ಲಿ ಇರುವುದರಿಂದ, ಈಗಾಗಲೇ 65,000 ಕೋಟಿ ರೂಪಾಯಿಗಳಿದ್ದದ್ದು ನಿಜವಾದ ನಮ್ಮ ದೇಶದ ಜನಸಂಖ್ಯೆಗೆ, ನಿಜವಾದ ನಮ್ಮ ದೇಶದಲ್ಲಿ ಇರುವಂತಹ ಮಂಗಳೂರಿನಲ್ಲೇ 250 ಕೋಟಿ ಡಿಕ್ಲೇರ್ ಆಗಿದೆ. ಮಂಗಳೂರಿನಲ್ಲಿಯೇ, ನಮ್ಮ ಮಂಗಳೂರು ಅಂದ್ರೆ ಸುತ್ತಮುತ್ತ ಉಡುಪಿ ಮಂಗಳೂರು, 250 ಕೋಟಿ ಡಿಕ್ಲರೇಷನ್ ಆಗಿದೆ. ಇದು ಈ ಸಂಖ್ಯೆ ವೃದ್ಧಿಸುವುದರ ಜೊತೆಗೆ ಪ್ರಾಮಾಣಿಕತೆ, ಪಾರದರ್ಶಕತೆ ಅರಳಿ, ಅದಕ್ಕಿಂತ ಬದುಕು ಒಳ್ಳೆಯದಾಗಲಿ ಅಂತ ಮಾಹಿತಿಗಳನ್ನು ಹಂಚಿಕೊಂಡದಕ್ಕಾಗಿ ನಿಮ್ಮಿಬ್ಬರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಾವು ಕೂಡ ಈ ಸ್ಪಂದನ ಟಿವಿಯವರು ಇಷ್ಟು ಒಂದು ಚಂದ ಕಾರ್ಯಕ್ರಮ ಮಾಡಿ ಜನರಿಗೆ ಇಷ್ಟು ಒಂದು ಉಪಯುಕ್ತ ಮಾಹಿತಿ ಕೊಟ್ಟದಕ್ಕೆ, ಮತ್ತು ಜನರು ಕೂಡ ಅದಕ್ಕೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅದಕ್ಕೆ. ಆದ್ದರಿಂದ ಸ್ಪಂದನ ಟಿವಿ ಕೂಡ ನಮ್ಮ ಧನ್ಯವಾದಗಳನ್ನು, ಮತ್ತು ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಕಪ್ಪು ಹಣ ಬೊಕ್ಕಸಕ್ಕೆ. ಒಂದರ್ಥದಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವ, ನಮ್ಮ ದೇಶಕ್ಕಾಗಿ ನಮ್ಮ
ಸಮಾಜಕ್ಕಾಗಿ ನಾವು ತೆರಿಗೆಯನ್ನು ಕೊಡ್ತಾ ಇದ್ವಿ ಅನ್ನುವ ಭಾವದ ಮೂಲಕ ನಮ್ಮ ಇಂದಿನ ಅತಿಥಿಗಳು ಅಭಿಪ್ರಾಯಪಟ್ಟ ಹಾಗೆ ನಾವು ನಿರಂತರವಾಗಿ ಬೆಳೆಯುವ ಒಂದರ್ಥದಲ್ಲಿ ವ್ಯಾವಹಾರಿಕವಾಗಿ ಮತ್ತೊಂದು ವೈಯಕ್ತಿಕವಾಗಿ ನಮ್ಮೊಳಗಿನ ಬೆಳಕನ್ನು ಬೆಳಗಿಸುವ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ತೆರಿಗೆಯನ್ನು ಕೊಡ್ತಾ ದೇಶದ ಬೆಳವಣಿಗೆಯಲ್ಲಿ ಕಾಣಿಕೆಯನ್ನು ಸಲ್ಲಿಸೋಣ ಅನ್ನುವ ವಿನಂತಿಯ ಜೊತೆಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ಇಂತಹುದೇ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.